ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ. ಸರ್ವಾತ್ಮ ಸರ್ವಧೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತ ಸನ್ನಿಧತ್ತಾನ್ಮೇ ಹೃದಯ ಪರಮ ಶಿವ ರುದ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಮನಸ್ಕರಾತ್ಮನೌ ಬಾದರಾಯಣ ಶಂಕರೌ ಅಧೀಹರೌ ಬ್ರಹ್ಮ. ಓಂ ಆತ್ಮೇತಿ ಧೂಪಗಚ್ಛಂತಿ ಗ್ರಾಹಯಂತಿ ಚ. ಆತ್ಮೇತಿ ಧೂಪಗಚ್ಛಂತಿ ಗ್ರಾಹಯಂತಿ ಚ. ಆತ್ಮನಂತಲೇ ತಿಳಿಯಬೇಕು, ತಿಳಿಸುತ್ತಾ ಇದೆ. ಹಾಗೆ ತಿಳಿಸ್ಕೊಡ್ತಾ ಇದೆ, ನಾವು ತಿಳ್ಕೊಬೇಕು, ಶಾಸ್ತ್ರ ತಿಳಿಸ್ಕೊಡ್ತಾ ಇದೆ ಅಂತ ಅಲ್ಲ ಅರ್ಧ. ಇದು ಸತ್ಯ ಅದ್ವೈತೇಶ್ವರಸ್ಯ ಅಪರ್ವಾತ್ಮತ್ತು ಗುಣತ ಅದ್ವೈತ ಗುಣತ ಇತರಸ್ಥೆ ಮಿಥ್ಯಾ ಇದು ವ್ಯವತಿಷ್ಠದೇ. ಅಲ್ಲಿವರೆಗೂ ಬಂದು ನಿಂತಿತು. ಅದ್ವೈತನಾದ ಈಶ್ವರನೇ ಸತ್ಯವೆಂತಲೂ ಅಪದಾತ್ಮ ಅದು ಗುಣತ ಅಂತಂದ್ರು. ಇನ್ನು ವಿಪರೀತ ಗುಣತ ಇದೆಯಲ್ಲ ಸಂಸಾರಿತ್ವ ಗುಣ ಅದು ಮಿಥ್ಯಾ ಅಂದ್ರು ಇಲ್ಲ. ಉಪ ಪಾಠ ವ್ಯವತಿಷ್ಠದೆ ಯದಪ್ಯುಕ್ತಂ ಯದಪ್ಯುಕ್ತಂ ಅಧಿಕಾರಿ ಅಭಾವ ಪ್ರತ್ಯಕ್ಷಾದಿ ವಿರೋಧಶ್ಚಾಯಿತಿ. ಅಧಿಕಾರಿ ಅಭಾವ ಪ್ರತ್ಯಕ್ಷಾದಿ ವಿರೋಧಶ್ಚಾಯಿತಿ. ಈಶ್ವರನೇ ನಮ್ಮ ಆತ್ಮ ಅಂತ ಆಗ್ಬಿಟ್ರೆ, ಅದ ಇವರ ಜೀವನ ಈಶ್ವರರೇ ಅಂತ ಆಗ್ಬಿಟ್ರೆ, ಯಾರು ಕರ್ಮ ಮಾಡೋರು? ಕರ್ಮಕ್ಕೆ ಅಧಿಕಾರಿ ಇಲ್ಲ, ಉಪಾಸನೆಗೆ ಅಧಿಕಾರಿ ಇಲ್ಲ, ಜ್ಞಾನಕ್ಕೆ ಅಧಿಕಾರಿ ಇಲ್ಲ, ಸಾಧನೆಗೆ ಅಧಿಕಾರಿ ಇಲ್ಲ, ಎಲ್ಲ ಇವರು ಈಶ್ವರರೇ ಅಂತ ಆಗ್ಬಿಟ್ರೆ, ಯಾರಪ್ಪ ಕರ್ಮೋಪಾಸನೆ ಅಧಿಕಾರಿಗಳು? ಅಷ್ಟೇ ಪ್ರತ್ಯಕ್ಷಕ್ಕೂ ವಿರುದ್ಧ ನಾವು ಈಶ್ವರನ ಒಪ್ಪಳಾಗುತ್ತಾ ಎಷ್ಟು ಒದ್ದಾಡ್ತಾ ಇದ್ದೀವಿ. ಸುಖ ದುಃಖ ರಾಗ ದ್ವೇಷ ಹರ್ಷ ವಿಷಾದ ಭಯ ಶೋಕ ಮೋಹ ಇವು ಬಡತನ ರೋಗ ರುಜಿನ ಎಷ್ಟು ಅನರ್ಥಗಳ ಪರಂಪರೆ ನಮಗಿರೋದು. ನಾವು ಈಶ್ವರ ಆಗ್ಬಿಟ್ರೆ ಇದೇನು ಬಂದತ್ತೆ? ಇದೇನು ಸರಿ ನಾವು ಈಶ್ವರ ಒಪ್ಕೊಂಡ್ಬಿಡ್ತೀವಾ? ನಾವುಗಳು ಏನು ಬಿಡ್ತೀವಿ? ದೇಹ ನಿಯಮನ ಮುಂದೆ ಕೂತ್ಕೊಂಡ್ರೆ ನಾವು ಅಷ್ಟೇ ನಾವು ಮುಂದೆ ದೇಹ ನಿಯಮನ ಮುಂದೆ ನಾವ ದೇಹ ನಮ್ದ ನಮ್ಮದು ನಾವಾಗಲ್ಲ, ನಾವು ನಮ್ದಾಗಲ್ಲ. ಆಯ್ತು, ನಮ್ಮ ಕಲ್ಪಿಸ್ಕೊಂಡು ನಮ್ಮಮ್ಮ ಬಂಜನ ಹಾಗೆ ದೇಹ ನಿಮ್ಮನ ಬುದ್ಧಿಯೇ ನಾನು, ಅದು ನನ್ಗೆ ಗೊತ್ತಾಗ್ತಾ ಇದೆ. ಎರಡು ಕಷ್ಟನೇ ಇರಲ್ಲ, ಸುಖವಾಗಿ ಇದ್ದೀವಿ, ದುಃಖ ಇಲ್ಲ ಅಂತಂದ್ರು ದೇಹ ನಿಯಮನ ತಿನ್ಕೊಂಡು ಅವ್ರು ಹೇಳೋದು ನಮ್ಗೇನು ಬಡತನ ಇಲ್ಲ, ರೋಗ ಇಲ್ಲ, ಕಷ್ಟ ಇಲ್ಲ ಅಷ್ಟೇ ಹೊರತು ದೇಹ ನಿಯಮನ ಬುದ್ಧಿ ನಾವೇ ಹೊರತು ಅಲ್ಲೇ ನಮಗೆ ಕಷ್ಟ ಇಲ್ಲ. ಅವ್ರಾಗ ದೇಹ ನಾವು ಅಂದ್ರೆ ಈ ಪುರುಷತ್ ಹೇಳೋ ನಾವು ನಾವು ಅಂತ ಇಲ್ಲ. ಅವರು ದೇಹಾನಂದ ಮನೋಬುದ್ಧಿಗೆ ಎಲ್ಲ ಲೌಕಿಕ ಅನುಕೂಲ ಇದ್ದರೆ ಸುಖವಾಗಿದ್ದೀವಿ ಅಂತೀವಿ, ಯಾವ ಅನುಕೂಲ ಇಲ್ಲ ಅಂದರೆ ಕಷ್ಟ ಅಂತೀವಿ. ಅಲ್ಲೂ ಎರಡು ಜಾಗದಲ್ಲಿ ಆ ಸುಖ ದುಃಖ ಎರಡೂ ಅವಿದ್ಯಾ ಕಲ್ಪಿತವೆ. ಉಪಾಧಿಯೇ ಅವಿದ್ಯಾ ಕಲ್ಪಿತವಾದ ಮೇಲೆ ಅದೇ ಹೇಳ್ತಾರೆ ಅಪ್ಪೂರ್ವ ಹೇಳ್ತಾನೆ, ಸ್ವಾಮಿ ಎಲ್ಲ ಜೀವರುಗಳು ಕೂಡ ಈಗಲೇ ಬ್ರಹ್ಮರು ಅಂತ ಆಗ್ಬಿಟ್ರೆ ಶಾಸ್ತ್ರೋಕ್ತವಾದ ಕರ್ಮೋಪಾಸನೆ ಅಧಿಕಾರಿಗಳಿಲ್ಲ ಅಂತ ಆಗ್ತಾರೆ ಒಂದು, ಮತ್ತು ಪ್ರತ್ಯಕ್ಷ ವಿರೋಧ ಆಗುತ್ತೆ ಅಂದ್ರೆ ಎರಡನೇದು ಅಂತ ಹೇಳಿದ್ರೆ ತರಪ್ಯಸತ ಅದು ಕೂಡ ಸರಿ ಅಲ್ಲ. ಯಾಕೆ? ಪ್ರಾಕ್ ಪ್ರಬೋಧ ಸಂಸಾರಿತ್ವಾಭ್ಯುಪಗಮ ಅದ್ವೈತಾತ್ಮ ಜ್ಞಾನಕ್ಕೆ ಮುಂಚೆ ನಾವು ಸಂಸಾರ ಒಪ್ಕೊಂಡೇ ಇದ್ದೀವಿ. ಆ ಒಪ್ಕೊಳ್ಳೋದು ಇದ್ದೇ ಇರುತ್ತೆ, ಒಪ್ಪಿಗೆ ಮೇಲೆ ಅಲಭ್ಯ ಒಪ್ಕೊಳ್ಳದೆ ಇರೋದ್ರೆ ನಿಂತಿಲ್ಲ. ಅದು ಅದ್ವೈತಾತ್ಮ ಜ್ಞಾನವಿಲ್ಲ ಅಂತ ಇಟ್ಕೊ, ಅದು ಹಿಂದೆ ಇರೋದೇ ಜಾಸ್ತಿ. 800 ಕೋಟಿ ಜನ ಇದೆ ಪ್ರಪಂಚಾದ್ಯಂತ, 700 ಕೋಟಿ 99,999 ಜನಕ್ಕಿದೆ. ಯಾವೊಬ್ಬ ಹಿಮಾಲಯದ ಗುಹೇರಿ ತತ್ವಜ್ಞಾನಿ ಇದ್ರೂ ಇರಬಹುದು, ನಮ್ಗೆ ಗೊತ್ತಿಲ್ಲ. ಅಂಥ ತತ್ವಜ್ಞಾನಿ ಯಾರಿದ್ದಾನೆ ಅಂತ ಕೇಳಿದ್ರೆ ನಮ್ಮ ಕಣ್ಣಿಗಂತೂ ಇದುವರೆ ಬಿದ್ದಿಲ್ಲಪ್ಪ, ನಿಮಗಿದೆ ಗೊತ್ತಿಲ್ಲ. ಒಟ್ಟ ಮೇಲೆ ಪ್ರಬೋಧ ಪ್ರಾಕ್ ಅದ್ವೈತಾತ್ಮಜ್ಞಾನಕ್ಕೆ ಮುಂಚೆ ಎಲ್ಲರೂ ಸಂಸಾರಿಗಳು ಎಂಬುದನ್ನು ನಾವು ಒಪ್ಕೊಂಡಿದ್ವಿ. ಶಾಸ್ತ್ರ ಒಪ್ಕೊಂಡಿದ್ದೀವಿ, ಶಿಷ್ಟಾಚಾರೂ ಒಪ್ಕೊಂಡಿದ್ದಾರೆ, ಎಲ್ಲ ಒಪ್ಕೊಂಡಿದ್ದಾರೆ. ತದ್ವಿಷಯತ್ವಾಚ ಪ್ರತ್ಯಕ್ಷಾದ ವ್ಯವಹಾರಸ್ಯ ತದ್ವಿಷಯತ್ವಾಚ ಪ್ರತ್ಯಕ್ಷಾದ ವ್ಯವಹಾರಸ್ಯ ಪ್ರತ್ಯಕ್ಷಾದ ವ್ಯವಹಾರ ಅವನು ವಿಷಯ ಮಾಡ್ಕೊಂಡಿದೆ. ಅಜ್ಞಾನಿಯನ್ನ ದೇಹೇಂದ್ರಿಯ ಮನೋಬುದ್ಧಿಯನ್ನೇ ನಾನು ಅಂದ್ಕೊಂಡವನನ್ನೇ ಪ್ರತ್ಯಕ್ಷ ಅನುಮಾನ ಅಪಮಾನ ಅರ್ಥಾಪತ್ತಿ ಅನುಪಲಬ್ಧಿ ಶಬ್ದ ಎಲ್ಲ ಪ್ರಮಾಣವೂ ಇವನಿಟ್ಕೊಂಡೇ ಹೊರಟೋದು. ಅದ್ವೈತಾತ್ಮಜ್ಞಾನ ಅಂದ್ರೆ ಶ್ರುತಿಯೂ ಪ್ರಮಾಣವಲ್ಲ, ಅಷ್ಟು ವೇದಾಹ ಅವೇದಾಹ. ಹಾಗಾದ್ರಿಂದ ಜ್ಞಾನಾಜ್ಞಾನಗಳ ವಿಭಾಗವನ್ನು ಈ ರೀತಿ ಮಾಡಿಕೊಂಡು ವ್ಯವಹಾರಾವಸ್ಥೆ ಅನ್ನೋದು ಜ್ಞಾನದ ಅಜ್ಞಾನಿಗಳ ಅವಸ್ಥೆ. ವ್ಯವಹಾರಾವಸ್ಥೆ, ದ್ವೈತಾವಸ್ಥೆ, ವಿಜ್ಞಾನಾವಸ್ಥೆ, ಕಾಲ್ಪನಿಕಾವಸ್ಥೆ ಎಲ್ಲ ಒಳ್ಳೆಯ ಅಲ್ಲೆಲ್ಲ ಉಂಟು, ಯಾವುದಕ್ಕೂ ಏನು ತೊಂದರೆ ಇಲ್ಲ. ಈಗ ಸ್ವಪ್ನದಲ್ಲಿ ನಿಜಕ್ಕೆ ಸ್ವಪ್ನಾನು ಸುಳ್ಳಾದರೂ ಕೂಡ ಅಲ್ಲೂ ಕೂಡ ಸುಖ ದುಃಖ ರಾಗದ್ವೇಷ ಅಶ ಪ್ರತ್ಯಕ್ಷ ಪ್ರಮಾಣಗಳು ಶಾಸ್ತ್ರ ಎಲ್ಲವೂ ಉಂಟು. ಅಲ್ಲೂ ಸಖಿಯ ಪರಕೀಯ ಭಾಗ ಉಂಟು,
ಅಲ್ಲಿ ಎಲ್ಲ ಅದ್ವೈತ ಅಂತ ಹೇಳಿ ಯಾರು ಹೆಂಗಿತ್ತು ಯಾರೋ ಹೇಳೋಕ್ಕಾಗಲ್ಲ, ಕಪಾಳ ಹೊಡಿತಾರೆ. ಎಲ್ಲ ಅದ್ವೈತ ಕಾರಣ, ಎಲ್ಲ ಒಂದೇ ಕಾರಣ ಅಂತಂದ್ರೆ ಅವ್ರು ತಟ್ತಾರೆ. ಈ ಎಲ್ಲ ತಟ್ಟೋದು ಒಂದೇ ದಿನ ತಟ್ಟಕ್ಕೆ ತಟ್ತಾರೆ. ಹಾಗಾಗಿ ಆತ್ಮಜ್ಞಾನಕ್ಕೆ ಮೊದಲು ಸಂಸಾರಿಗಳು ಅಂತ ಒಪ್ಕೊಂಡ್ರು ಅಂದ್ರು, ಆ ಅಜ್ಞಾನಿಯನ್ನು ವಿಷಯ ಮಾಡಿಕೊಂಡೆ ಪ್ರತ್ಯಕ್ಷಾದಿ ವ್ಯವಹಾರ ನಡೆಯುತ್ತೆ ಅಂತ ಅದೀಗ ಅನೇಕ ಸಲ ಹೇಳಿದ್ವಿ ನಾವು. ಈಗ ಒಂದ್ಸಲ ಎಲ್ಲ ಹೇಳಲ್ಲ. ಯತ್ತತ್ವ ಸರ್ವಮಾತ್ಮೀಯ ಭೂತ್ ತತ್ಕೇನ ಕಂಪಶೀತ್, ಇತ್ಯಾದಿನಾಹಿ ಪ್ರಬೋಧೆ ಪ್ರತ್ಯಕ್ಷಾಜ್ಯಭಾವಂ ದರ್ಶಯಿತಿ. ಇತ್ಯಾದಿನಾಹಿ ಪ್ರಬೋಧೆ ಪ್ರತ್ಯಕ್ಷಾಜ್ಯಭಾವಂ ದರ್ಶಯಿತಿ. ಶಾಸ್ತ್ರವೇ ತೋರಿಸ್ತಾ ಇದೆ, ಯಾವಾಗ ಎತ್ರ ಎಸ್ಮಿನ್ ಕಾಲೇ ಎಸ್ಮಿನ್ ದೇಹೇ ಎಸ್ಮಿನ್ ಮನುಷ್ಯ ತರಲ್ಲು ಸಪ್ತಮಸ್ಥೆ ತರಲ್ಲು ವ್ಯಕ್ತಿಗೂ ಹೊಂದತ್ತೆ, ಮನುಷ್ಯನಿಗೂ ಹೊಂದತ್ತೆ. ಕಾಲಾದೇಶ ಯಾವ ಸಮಯದಲ್ಲಿ ಯಾವ ಕಾಲದಲ್ಲಿ ಯಾವ ಮನುಷ್ಯನು ಎಲ್ಲೂ ಆತ್ಮನೇ ಎಂಬುದಾಗಿ ತಿಳ್ಕೊಂಬಿಡ್ತಾನೋ ಕಂಡ್ಕೊಂಡ್ಬಿಡ್ತಾನೋ ಎಲ್ಲೂ ಆತ್ಮ ಅಂತ ಅವನು ಗೊತ್ತಾಗ್ಬಿಡುತ್ತೋ, ಯಾವುದನ್ನ ಎಂತಾನೆ ಕಂಡಾನೋ ಆಕ್ಷೇಪ ಪ್ರಶ್ನೆ ಅಲ್ಲ ಎಂಬುದಾಗಿ ಹೇಳುತ್ತಾ, ಅದ್ವೈತಾತ್ಮ ಜ್ಞಾನವಾದ ಮೇಲೆ ಪ್ರತ್ಯಕ್ಷಾದಿ ವ್ಯವಹಾರಗಳೆಲ್ಲ ಇಲ್ಲವೇ ಇಲ್ಲ, ಎಲ್ಲ ವ್ಯವಹಾರವೂ ಬಾಧಿತವಾಗ್ತದೆ. ಈ ವ್ಯವಹಾರ ಇಲ್ಲ ಅಂದ್ಕೊಳ್ಳೆ ನಮ್ಗೆ ಇನ್ನೊಂದು ತಪ್ಪು ಬರ್ತದೆ ಗೊತ್ತಾ, ವ್ಯವಹಾರ ಇಲ್ಲ ಅಂದ್ಕೊಳ್ಳೆ ಜ್ಞಾನಿಗೆ ಏನು ಕಾಣೋದಿಲ್ಲ, ನಾವೆಲ್ಲ ಕಾಣೋದಿಲ್ಲ, ಪ್ರಪಂಚ ಕಾಣೋದಿಲ್ಲ, ಅವನು ಊಟನೂ ಮಾಡಲ್ಲ, ನೀರು ಕುಡಿಯೋದಿಲ್ಲ, ಅಂದ್ರೆ ದೇಹೇಂದ್ರ ಮನೋಬುದ್ಧಿ ದೃಷ್ಟಿಯಿಂದ ಜ್ಞಾನಿಯನ್ನು ನೋಡಿದ್ರೆ ನಮ್ಮ ಹಾಗೆ ವ್ಯವಹಾರ ಮಾಡ್ತಾನೆ. ಅವನ ಅನುಭವ ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ಅದು ತಚ್ಚ ಲೋಕೋ ನಗಾಹತೆಯಿಂದ ಪ್ರಪಂಚದ ಅರ್ಥ. ಅವನು ವ್ಯವಹಾರ ಮಾಡುವಾಗ ಬಾಧಿತ ಅನುಭವದಿಂದ ವ್ಯವಹಾರ ಮಾಡ್ತಾನೆ ಅಂದ್ರೆ ಅವನಿಗೆ ಗೊತ್ತು. ನಾನು ನಿಮಗೆ ಇದು ಕುರ್ಚಿ ಬೀರು ಪುಸ್ತಕ ಅಂತ ಹೇಳಿದ್ರು ಕೂಡ ಆತ್ಮನೇ ತೋರ್ತಾ ಇರೋದು ಗೊತ್ತಿರುತ್ತೆ ನನಗೆ. ಹೇಳ್ಬೋದು ಶಬ್ದವನ್ನು, ಹೇಗೆ ನಾವು ಅದನ್ನು ಬಾಗಿಲು ಅಂತೀವಿ, ಅದನ್ನು ಕಿಟಕಿ ಅಂತೀವಿ, ಇದನ್ನು ಡೆಸ್ಕು ಅಂತೀವಿ, ಇದನ್ನು ಮನೆ ಅಂತೀವಿ. ಏ ನಮ್ಮ ಮರ ಗೊತ್ತಿಲ್ವಾ? ಮರ ಗೊತ್ತಿದ್ದು ನಾವು ವ್ಯವಹಾರ ಮಾಡ್ತೀವೋ ಇಲ್ವೋ? ಹಾಗೆ ಬ್ರಹ್ಮ ಗೊತ್ತಿದ್ದು ವ್ಯವಹಾರ ಮಾಡ್ತಾರೆ, ಯಾಕೆ ಮಾಡಬಾರ್ದೋ? ಏನು ತಪ್ಪ? ಆದರೆ ಅದ್ವೈತಾತ್ಮ ಜ್ಞಾನದಲ್ಲೂ ಪ್ರತ್ಯಕ್ಷಾದ ವ್ಯವಹಾರ ಬರುತ್ತೆ ಅಂದರೆ ಅದು ವಿದ್ಯಾ ಕಲ್ಪಿಸಲೇ ಆಗಲ್ಲ, ವ್ಯವಹಾರ ಪರಮಾರ್ಥ ಅಂತ ಬಿಡುತ್ತೆ. ಹಾಗೆ ವ್ಯವಹಾರ ಅದ್ವೈತಾತ್ಮ ಜ್ಞಾನವಾಗಿಬಿಟ್ರೆ ಪ್ರತ್ಯಕ್ಷ ಆದ್ರೆ ಯಾವುದು ಸ್ಟ್ಯಾಂಡ್ ಅಪ್ ಆಗಲ್ಲ, ಯಾವುದು ನಿಲ್ಲೋದಿಲ್ಲ. ಇವಾಗ ಪ್ರತ್ಯಕ್ಷ ಜಭಾವೇ ಶ್ರುತೇರ ಪ್ರಭಾವ ಪ್ರಸಂಗ ಇದು ಚೇ, ಪ್ರತ್ಯಕ್ಷ ಜಭಾವೇ ಶ್ರುತೇರ ಪ್ರಭಾವ ಪ್ರಸಂಗ ಇದು ಚೇ. ಏಕೃತಿ ಪ್ರಶ್ನೆ ಹಾಕೊಂಡ್ರು ಶಂಕರಾಚಾರ್ಯರು, ಶಾಸ್ತ್ರ ಉಳಿಯುತ್ತಾ ಅಲ್ಟಿಮೇಟಾಗಿ ಅಲ್ಲಿಗೆ ಹಾಕೊಂಡ ಸ್ವಾಮಿ, ಪ್ರತ್ಯಕ್ಷವೇ ಮುಂತಾದ ಪ್ರಮಾಣಗಳೆಲ್ಲ ಇಲ್ಲ ಅಂತ ಆಗ್ಬಿಟ್ರೆ ಶಾಸ್ತ್ರವೂ ಇಲ್ಲ ಅಂತ ಆಗ್ಬಿಡುತ್ತಲ್ಲ, ಗುರು ಶಿಷ್ಯ ಅವನು ಇಲ್ಲ ಅಂತ ಆಗ್ಬಿಡುತ್ತಲ್ಲ, ಯಾವ ಲೋಕ ಕರ್ಮ ಫಲ ಯಾವುದೂ ಇಲ್ಲ ಅಂತ ಆಗ್ಬಿಡುತ್ತಲ್ಲ ನಾ, ಹಾಗೇನಲ್ಲ ಇಷ್ಟತ್ವ ಇಷ್ಟತ್ವ. ನಿಮಗೆ ಊಟ ಮಾಡಿಬಿಟ್ಟು ಹೊಟ್ಟೆ ತುಂಬಿಡುತ್ತಲ್ಲ ಅಂದ್ರೆ ಯಾಕೆ ಊಟ ಮಾಡಿದ್ದ? ಹೊಟ್ಟೆ ತುಂಬಕ್ಕೆ ಊಟ ಮಾಡಿಬಿಟ್ಟು ತೃಪ್ತಿ ಆಗ್ಬಿಡುತ್ತಲ್ಲ ಅಂದ್ರೆ ಊಟ ಮಾಡಿದ ಜಾತಿಗೆ ತೃಪ್ತಿ ಆಗಲಿ ಅಂತ. ಅದಾದ್ಮೇಲೆ ಅದು ಆಗ್ಬಿಡುತ್ತಲ್ಲ ಅಂದ್ರೆ ಏನು ಅರ್ಥವ? ಜ್ಞಾನ ಆದ್ಮೇಲೆ ಬಾಧೆ ಆಗುತ್ತೆ, ಎಲ್ಲ ಬಾಧೆ ಆಗಲಿ ಅಂತ ಜ್ಞಾನ ಆಗಿರೋದು, ಎಲ್ಲ ಬಾಧೆ ಆಗಲಿ ಜ್ಞಾನ ಆದ್ಮೇಲೆ ಬಾಧೆ ಆಗ್ಬಿಡುತ್ತಲ್ಲ ಅಂದ್ರೆ ಹೊಟ್ಟೆ ತುಂಬಲಿ ಅಂತ ತೃಪ್ತಿ ಆಗಲಿ ಅಂತ ಊಟ ಮಾಡಿದ್ರೆ ತೃಪ್ತಿ ಆಗ್ಬಿಡುತ್ತಲ್ಲ, ಹೊಟ್ಟೆ ತುಂಬಿಡುತ್ತಲ್ಲ ಊಟ ಮಾಡಿದ್ರೆ ಅನ್ನೋ ಏ ಪ್ರಶ್ನೆ ಇಲ್ಲ ಅಲ್ವಾ? ನೀರು ಕುಡಿದ್ಬಿಟ್ಟು ಬಾಯಾಗಿ ಹೋಗ್ಬಿಡುತ್ತಲ್ಲ ಅಂದ್ರೆ ನೀರು ಕುಡಿಯೋದು ಅದಕ್ಕೆ ಮತ್ತೆ ಯಾವ್ದು ಆಗ್ಬಿಟ್ರೆ ಏನೋ ಆಗ್ಬಿಡುತ್ತೆ ಅಂತ ಹೇಳಿ ಅನಿಷ್ಟಾಪತ್ತಿ ಅಂತ ಹೇಳ್ತೀರಪ್ಪ. ಅದು ಇಷ್ಟಾಪತ್ತಿ ಪ್ರಮಾಣಸ್ಯ ತೇಲೋಕ್ಕೆ ನಾಪ ನಿಷ್ಕೃತಿ, ನನಗೇನು ಇಷ್ಟವೋ ಅದನ್ನೇ ನೀನು ಹೇಳ್ತಿದ್ದೆ, ನನಗೇನು ಅದರಲ್ಲಿ ಪಾಶ್ಚಿತ ಇಲಾಖೆ ಪಶ್ಚಾತ್ತಾಪ ಇಲ್ಲಪ್ಪ. ಹಾಗೆ ಇಷ್ಟತ್ವ ಅದನ್ನು ಬಿಟ್ಟು ಭಾಷೆಗಾರರು ಯಾವುದು ಇಷ್ಟ? ಶ್ರುತಿಯ ಪ್ರಭಾವ, ಶ್ರುತಿಯೂ ಇಲ್ಲ ಅಂತಾಗುತ್ತೆ. ಅದು ಉಪಲಕ್ಷಣ, ಶ್ರುತಿಯೂ ಇಲ್ಲ, ಗುರುಗಳೂ ಇಲ್ಲ, ಶಿಷ್ಯನೂ ಇಲ್ಲ, ಸಾಧನೆಗಳು ಇಲ್ಲ, ಫಲವೂ ಇಲ್ಲ. ಹಾಗೆ ಪರಮಾರ್ಥ ವಸ್ತುತ ಇರೋದೇ ಹಾಗೆ ಅವಿದ್ಯಾ ಕಲ್ಪಿತವಾಗಿ ದೇಹೇ ನಿಮ್ಮನ್ನು ನಾನು ಅಂದ್ಕೊಂಡು ತುಂಬ ದುಡ್ಡು ದುಡಿಬೇಕಲ್ಲ, ಏನು ಮಾಡೋದು ಅಂತ. ಕೋಟೀಶ್ವರಿ ಎಷ್ಟು ಕೋಟೀಶ್ವರ ಅಂದ್ರೆ ನಿದ್ದೆ ಬರುತ್ತಾ, ಸುಶುಕ್ತಿ ಬರುತ್ತಾ, ಕನಸಿಗೆ ಬರುತ್ತೋ ಕೋಟೀಶ್ವರ. ಜನಕ ಮಹಾರಾಜನಿಗೆ ಬಾ ಹೊಟ್ಟೆಗೆಡಿಯೇ ಭಿಕ್ಷೆಗಾಗಿ ಅನ್ನಕ್ಕಾಗಿ ಆಗ್ತಾ ಇದ್ದ ಕನಸ ಆಯ್ತು ಅಂತ ಕನಸು ಕಥೆ ಕೇಳಿದ್ಮೇಲೆ ಯಾವ ಸ್ವಪ್ನ ಯಾವ ಐಶ್ವರ್ಯಕ್ಕೆ ಯಾವ ಐಶ್ವರ್ಯ ಎಷ್ಟು ಬೆಲೆ? ಏನೋ ಈ ಕಾಲದಲ್ಲಿ ಇಪ್ಪಿನ ಬೆಲೆ, ಇನ್ನು ಮುಂದೆ ಪಾಪ ಬಂತು ಅಂದ್ರೆ ಇಲ್ಲೇ ಬೆಲೆ ಇಲ್ಲ, ಅವಸ್ಥಾನಕ್ಕೆ ಹೋದಂತ ಅವಾಗಲೂ ಬೆಲೆ ಇಲ್ಲ. ಗುಲಿಗೇರ್ ಸರ್ ಮಗನ ಸತ್ತು ಹೋಗಿದ್ವ ಧರ್ಮಾಂತಿಗೆ ಬರ್ತದ
ಆಯ್ತು. ಕಲ್ಪನೆ ಅಲ್ಲ, ಇಷ್ಟತ್ವಾದ ಹುಟ್ಟುಕೊಳ್ಬಿಟ್ಟು ಶ್ರುತಿ ಅಭಾವ ನಿಮ್ಗೆ ಇಷ್ಟ ಕಳೆಯ ದೋಷ ಅಲ್ಲ. ಅತ್ರ ಪಿತಾ ಅಪಿತಾ ಭವತಿ ಚಪಕ್ರಮ್ಯ ಅತ್ರ ಪಿತಾ ಅಪಿತಾ ಭವತಿ ಚಪಕ್ರಮ್ಯ ವೇದಾ ಅವೇದಾಃ ಇತಿ ವಚನಾತ್ ವೇದಾ ಅವೇದಾಃ ಇತಿ ವಚನಾತ್ ಇಷ್ಯತೆ ಏವ ಅಸ್ಮಾಭಿಃ ಶ್ರುತೇರಪ್ಯ ಭಾವ ಪ್ರಬೋಧೇ ಇಷ್ಯತೆ ಏವ ಅಸ್ಮಾಭಿಃ ಶ್ರುತೇರಪ್ಯ ಭಾವ ಪ್ರಬೋಧೇ ಅಲ್ಲ ಅಂದ್ರೆ ಮಾಡ್ಕೋಬೇಕು. ನಮ್ಗೆ ಇಷ್ಟ ಕಳೆಯ ಎಚ್ಚರವಾದ ಮೇಲೆ ಎಚ್ಚರನ ಜ್ಞಾನ ಅಂತ ಅದ್ವೈತಾತ್ಮಿಕ ಜ್ಞಾನವಾದ ಮೇಲೆ ಶ್ರುತಿಯೂ ಇಲ್ಲ ಅಂತಾಗ ನಮ್ಗೆ ಇಷ್ಟವೇ ಹೊರತು ಅಲಂಕಾರವೇ ನೀವು ದೂಷಣ ಬಿಟ್ರೆ ಭೂಷಣ ಅದು ಭೂಷಣ ದೂಷಣ ಅಂದ್ಬಿಟ್ರೆ ನೀನು ಕೋಡೆ ಇಲ್ಲಲ್ಲ ಅಂದ್ರೆ ನಂಗೆ ಕೊಟ್ಟಿರ್ಬೇಕು. ನಿಮ್ಗೆ ಬಾಲನೇ ಇಲ್ಲಲ್ಲ ರಕ್ಕೆನೇ ಇಲ್ಲ ಅಂದ್ರೆ ಅನ್ನೋದು ಇಷ್ಟವೋ ಅದು ಇಷ್ಟವೋ ಇದ್ದೆ ಕಟ್ಟಿಸ್ ಬಾಲ ಇದ್ದೆ ಕೋಡ್ ಇದ್ದೆ ನಾನು ಆಪರೇಷನ್ ಮಾಡಿಸ್ತೀನಿ ಅಷ್ಟೇ ತೆಗೆದು ಹಾಕ್ತೀನಿ. ನನಗೆ ಬೇಡ ಕೋಡು ಬಾಲ ಇಳಿಯೋದೇ ನಂಗೆ ಇಷ್ಟ. ಹಾಗೆ ಅದ್ವೈತಾತ್ಮಜ್ಞಾನ ಆದರೆ ಶ್ರುತಿಗಳೆಲ್ಲ ಇಲ್ಲ ಅಂತ ಆಗೋದೇ ಇಷ್ಟವಾದಾಗ ಇಷ್ಟ ಇಲ್ಲದೆ ಬಿಡ್ತಲ್ಲ ಅಂದ್ಬಿಟ್ರೆ ಊಟ ಮಾಡ್ಬಿಟ್ಟು ಹೊಟ್ಟೆ ಬಿಡ್ತಲ್ಲ ಅಂದ್ಬಿಟ್ರೆ ಅದೇ ಇಷ್ಟವಾದಾಗ ಅದಾಗ್ಬಿಡುತ್ತಲ್ಲ ಅಂತ ಆಕ್ಷೇಪ ಮಾಡ್ತೀಯ. ಯಾವುದು ವಸ್ತುಸ್ಥಿತಿಯೋ ಯಾವುದೇ ನಮಗೆ ಬೇಕಾಗಿರುವಂಥದ್ದೋ ಅದನ್ನು ಆಕ್ಷೇಪ ಮಾಡಬಾರ್ದು. ಪರಿಪೂರ್ಣ ಆನಂದ ಪರಮಶಾಂತಿ ನಿತ್ಯ ತೃಪ್ತತೆ ಅದಾಗ್ಬಿಡುತ್ತಲ್ಲ ಅಂದ್ಬಿಟ್ರೆ ಅದಾಗಬೇಕು ಅಂತ ನಾನು ಒದ್ದಾಡ್ತಿದ್ದು ಲೋಕದವರು ಒದ್ದಾಡ್ತಾ ಇರೋದು ಜಾತಕ್ಕೆ ಶಾಂತಿ ಸುಖ ನೆಮ್ಮದಿ ಆನಂದ ತೃಪ್ತಿಯಾಗಿರಬೇಕು ಅಂತ. ಅದು ಪರಿಪೂರ್ಣತೆ ಏನು ಸಿಗತ್ತೆ ಅಂದಮೇಲೆ ಅದಾಗ್ಬಿಡುತ್ತಲ್ಲ ಅಂದ್ಬಿಟ್ರೆ ಏನೇನು ಅರ್ಥ ಅದಕ್ಕೆ? ನಮಗೆ ಜ್ಞಾನವಾದ ಮೇಲೆ ಶ್ರುತಿಗಳು ಇಲ್ಲ ಅಂತ ಆಗೋದು ಈ ಶ್ರುತಿ ವಾಕ್ಯದಿಂದ ನಮಗೆ ಅದು ಇಷ್ಟವೇ ಆಗಿದೆ. ಶ್ರುತಿಯೇ ಹೇಳ್ತಾ ಇದೆ ವೇದಗಳು ಅವೇದವಾಗುತ್ತೆ ಅಂತ. ಕಷ್ಟಪದೈವ ಪ್ರಬೋಧ ಇದೆ. ಹಾಗಾದ್ರೆ ಈ ಅಪ್ರಬೋಧ ಅಜ್ಞಾನ ಅಜ್ಞಾನ ಅನ್ನೋದು ಯಾರಿಗೆ? ಜೀವನಿಗ ಬ್ರಹ್ಮಕ್ಕ ಶಾಸ್ತ್ರಕ್ಕ ಯಾರು ತಪ್ಪಿಕೆ ಕಳ್ಕೋಬೇಕು? ಯಾರಿಗೆ ಈ ಅಜ್ಞಾನ ಅಂತ ಈ ಪ್ರಶ್ನೆ ಗೀತಾ ಭಾಷ್ಯದಲ್ಲೂ ಇದೆ. ಕಸ್ಯ ಅವಿದ್ಯಾ ಸಾವಿದ್ಯಾ ಕಸ್ಯೇತಿ ಅವಿದ್ಯೆ ಯಾಗೆ ಅಂತ ಕೇಳಿದ್ರು. ಯಶ್ಯ ವಿಶ್ವತೆ ತಸೀವೇತಿ ವದಾ ಮಹಾ ಅಂದರು. ಯಾರಿಗೆ ಕಾಣ್ತೋ ಇನ್ನು ಯಾವನಿದ್ದಾಗ ಕಾಣ್ತೋ ಅವನಿಗೆ ಕಾಣ್ತೀವಿ. ಇನ್ನು ಕೂಡ ಅದೇ ಥರ ಪ್ರಶ್ನೆ. ಸ್ವಾಮಿ ಯಜ್ಞಾನ ಅಜ್ಞಾನ ನೀವು ಅಂತಿದೆಯಲ್ಲ, ಯಜ್ಞಾನದಿಂದ ಅನರ್ಥವಾಗಿದೆ, ಯಜ್ಞಾನದಿಂದಲೇ ದುಃಖ ಕಷ್ಟ ಸಂಸಾರ ಅಂತ ಅಂತಿದೆಯಲ್ಲ, ಈ ಅಜ್ಞಾನ ಬ್ರಹ್ಮಕ್ಕೋ ಜೀವನಿಗೋ ಆಚಾರ್ಯಗೋ ಶಾಸ್ತ್ರಕ್ಕೋ ಯಾರಿಗೆ ಅಂತ ಕೇಳ. ಎಷ್ಟೊಂದು ಪೃಚ್ಛತಿ ತಸ್ಯತೆ ಇದೆ ವದಾ ಮಹಾ ಅಂದ್ರು. ಯಾವ ನೀನು ಯಾರಿಗೆ ಕೇಳುತ್ತಿರುವೋ ಕೇಳುತ್ತಿರುವೆಯೋ ಆ ನಿನಗೆ ಅಂತ ಹೇಳ್ತೀವಿ. ನಿನ್ನ ಅಜ್ಞಾನ ಇಲ್ಲವಾಗಿದೆ, ನೀನು ಕೇಳ್ತಾನೆ ಇರಲಿಲ್ಲ, ನೀನು ಕೇಳ್ತಾ ಇರೋದ್ರಿಂದ ನಿನ್ನ ಅಜ್ಞಾನ ಗೊತ್ತಾಗ್ತದೆ. ಯಾರಿಗೆ ಅಜ್ಞಾನ ನೀನು ಕೇಳ್ತಿದೀಯೇ ಅಂತ ಆದರೆ ನಾನು ನೀನು ಕೇಳೋನು ನಾನು ಕೇಳಿಸ್ಕೊಳ್ಳೋನು ನನ್ನ ಹತ್ರ ಪ್ರಶ್ನೆ ಮಾಡ್ತೀಯಾ ನಾನು ಪ್ರಶ್ನೆ ಮಾಡೋನು ಮುಂದ್ಕೊಂಡಿದ್ದ ಇದೇ ಅಜ್ಞಾನ. ನಾನು ಪೃಚ್ಛಕ ನೀನು ಪ್ರಷ್ಟವ್ಯ ನೀನು ಕೇಳಬೇಕಾದವನು ನಾನು ಪೃಚ್ಛಕನು. ಅಜ್ಞಾನವು ವಿಷಯವು ಪ್ರಷ್ಟೆಗೆ ಈ ತ್ರಿಪುಟಿ ಯಾರಿಗೆ ತೋರುತ್ತೋ ಅವನಿಗೆ ಅಜ್ಞಾನ ಕಣಯ್ಯ. ಇಷ್ಟೇ ಉತ್ತರ ನೋಡು. ಎಷ್ಟೊಂದು ಪೃಚ್ಛಸಿ ಯಾವ ನೀನು ಈ ರೀತಿ ಕೇಳುತ್ತಿರುವೆಯೋ ಏನು ಅಂತ ಯಾರಿಗೆ ಅಜ್ಞಾನ ಕೇಳುತ್ತಿರುವೆಯೋ ಆ ನಿನಗೆ ಕಣಯ್ಯ ಅಜ್ಞಾನ ಅಂದರು. ಏನು ಅಹಂ ಈಶ್ವರ ಉಕ್ತ ಶುದ್ಧ ನನಗೆ ಅಜ್ಞಾನ ನಾನು ಈಶ್ವರ ಅಂತ ಶ್ರುತಿ ಅಂತ ಹೇಳಲ್ಪಟ್ಟವನಾಗಿದ್ದೀನಲ್ಲ, ನನಗೆ ಹೆಂಗೆ ಅಜ್ಞಾನ ಹೇಳಕ್ಕೆ ಸಾಧ್ಯ? ನಾನು ಅಜ್ಞಾನ ಯಾವ್ಯಾವನಾಗಿದ್ದರೆ ಶ್ರುತಿ ನನ್ನ ನೀನು ಈಶ್ವರ ಕಣಯ್ಯ ಅಂತ ಹೇಳಬಾರ್ದು. ಶ್ರುತಿ ನನ್ನ ನೀನು ಈಶ್ವರ ಕಣಯ್ಯ ಅಂತ ಹೇಳ್ತಾ ಇದ್ರೆ ನಾನು ಹೇಗೆ ನಾನು ಅಜ್ಞಾನ ಆಗ್ತೀನಿ ಅಂತಂದ. ಸರಿ, ಯದ್ದೇವ ಪ್ರತಿಬುದ್ಧೋಸಿ ನಾಸ್ತಿ ಕಸ್ಯಚಿ ಪ್ರಬೋಧ ಪ್ರತಿಬುದ್ಧೋಗಿ ಶ್ರುತಿ ಹೇಳಿದಾಗ ತಿಳ್ಕೊಂಡಿದ್ರೆ ಯಾರಿಗೂ ಇಲ್ಲ ಜ್ಞಾನ. ಇಷ್ಟ ವೆರಿ ಸಿಂಪಲ್. ಹಾಸ್ಯಕಾರರು ಎಷ್ಟು ಚೆನ್ನ ತಗೊಂಡು ಹೋಗ್ತಿದ್ದಾರೆ ನೋಡಿ. ಆ ಅನುಭವಾತ್ಮಕವಾದ ವಿಚಾರ ಇದು, ಪೂರ್ಣ ಅನುಭವ. ಯಾರಿಗೆ ಜ್ಞಾನ ಅಂದ್ರೆ ಕೇಳೋರಿಗೆ ಜ್ಞಾನವೋ ಹೇಳೋರಿಗೆ ಜ್ಞಾನವೋ? ಕೇಳುವಾಗ ಕೇಳೋರಿಗೆ ಜ್ಞಾನ ಹೇಳಬೇಕು. ಅಯ್ಯೋ ಕೇಳಿದ ನನಗೆ ಹೆಂಗೆ ಜ್ಞಾನ ಇರುತ್ತೆ ಶ್ರುತಿ ನನ್ನ ಈ ರೀತಿ ಇರೋನು ಅಂತ ಹೇಳ್ತಾ ಇದೆಯಲ್ಲ ಅಂತಂದ್ರೆ ಹಾಗೆ ನೀನು ತಿಳ್ಕೊಂಡಿದ್ದೆ ಇಲ್ಲ ಅಂದ್ರೆ ಶ್ರುತಿ ಹೇಳ್ತಾ ಇದೆಯಲ್ಲ ಅಂತ ಹೇಳಿ ಜ್ಞಾನ ಇಲ್ಲ ಅಂತಾಗಲ್ಲ. ಶ್ರುತಿ ಹೇಳ್ತಾ ಇರೋ ಹಾಗೇನೆ ನಾನು ಹೌದು ನೀನು ಕಂಡುಕೊಂಡಿರಬೇಕು.
ಶ್ರುತಿ ಹೇಳಿದ ಮಾತಿಗೆ ಇಲ್ಲ, ಆಚಾರ್ಯರು ಯಾರಿಗೂ ಅಜ್ಞಾನ ಏನ್ಬಿಟ್ರು ಅಜ್ಞಾನ ಇಲ್ಲ ಅಂತ ಬಿಡ್ತಾ ಜನರಿಗೆ ಹೇಳ್ತಾರೆ. ಆಚಾರ್ಯರು ಸ್ವಯಂ ಅನುಭವವನ್ನು ಅನುಭವದಲ್ಲಿ ಕಟ್ಕೊಂಡು ಹೌದಪ್ಪ ಯಾರು ತಲ್ಲೇ ಧರ್ಮ ಸ್ವಭಾವತಃ ಜರ ಮನನ್ಮುಕ್ತ ಆದಿಶಾಂತಾಹ್ಯರುತ್ಪನ್ನ ಪ್ರಕೃತಿ ವಸು ನಿರ್ಮಲಾ ಅಂತ ಈ ರೀತಿ ಆಚಾರ್ಯರು ಹೇಳ್ತಾರೆ. ಪರಮಾದೇಶ್ವರ ಹೇಳ್ತಾರೆ, ಹೇಳಿದ ಮಾತ್ರಕ್ಕೆ ಲೋಕದವರಿಗೆಲ್ಲ ಅದು ಇಂಪ್ಲಿಮೆಂಟ್ ಆಗಿದೆಯಾ, ಅದು ಅನುಭವಕ್ಕೆ ಹೊಂದಿಸ್ಕೊಂಡಿದ್ದಾರ, ತಿಳ್ಕೊಂಡಿದ್ದಾರ? ತಿಳ್ಕೊಂಡಿದ್ರೆ ಅಲಂಕಾರ, ಅದಕ್ಕಾಗಿ ನಾವು ಬಂದಿರೋ ಶಾಸ್ತ್ರ ತಿಳ್ಕೊಳ್ಳಿ ಅಂತ ಹೇಳೋಕ್ಕೆ ಬಂದದ್ದೇ ಹೊರತು ಇನ್ನೇನಕ್ಕೂ ಬಂದದ್ದಲ್ಲ. ತಿಳ್ಕೊಂಡವ್ರು ನಿಮಗೆ ಗೊತ್ತಾಗತ್ತೆ ಊಟ ಮಾಡಿದ್ರೆ ತೃಪ್ತಿ ಆಗುತ್ತೋ ಇಲ್ಲ, ಒಂದು ಊಟ ಮಾಡಿದ್ರೆ ಇದು ಮಾಡ್ಬೇಕಾ? ಊಟ ಮಾಡಿದ್ಮೇಲೆ ಊಟ ಮಾಡಿದ್ರೆ ಏನಪ್ಪ ತೃಪ್ತಿ ಆಗುತ್ತೋ ಇಲ್ಲೊಂದು ಕೇಳ್ತಾ ಪ್ರಶ್ನೆನ. ತೃಪ್ತಿಯನ್ನು ಅನುಭವಿಸುತ್ತಿರುವಾಗ ತೃಪ್ತಿ ಆಗುತ್ತೋ ಇಲ್ಲೋ ಒಂದು ಪ್ರಶ್ನೆಯೇ ಬರಲ್ಲ. ಹಾಗೆ ಆತ್ಮಜ್ಞಾನವಾಗುತ್ತಲೇ ಕೃತಿಕೃತ್ಯತೆ ಉಂಟಾಗುವಾಗ ಅದು ಆಗುತ್ತಾ ಇಲ್ಲ ಅಂತಾಗಲಿ, ಇದು ಈ ರೀತಿ ಕಂಡ್ಕೊಂಡವನು ಆಗ್ಬಿಟ್ರೆ ನೀನು ಅಹಂ ಈಶ್ವರ ಶಾಸ್ತ್ರೋಕ್ತ ಪ್ರಕಾರೇಣ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಪರಮಾತ್ಮೈವಾಹಮಸ್ಮಿ ಏಷ ವ್ಯಾವೃತ್ತ ಸರ್ವ ಸಂಸಾರ ಧರ್ಮಕ ಅನುಭವಾತ್ಮಕ ಬ್ರಹ್ಮ ಪದಾರ್ಥ. ಇನ್ನೊಂದು ಹೇಳಿದ್ರ ಸರ್ವ ದುಃಖ ವಿನ್ಮುಕ್ತ ಏಕ ಚೈತನ್ಯಾತ್ಮಕೋಹಂ ಅಂಥೇಳಿ ಈ ರೀತಿ ಕಂಡುಕೊಂಡವನಾಗಿದ್ದರೆ ಯಾರಿಗೂ ಅಜ್ಞಾನ ಇಲ್ಲ. ಅಷ್ಟೇ ಕಂಡ್ಕೊಳ್ಳೋದು ಕಂಡ್ಕೊಳ್ಳೋದು ಅಷ್ಟೇ ವ್ಯತ್ಯಾಸ ಹೊರತೋ ಇನ್ನೇನು ವ್ಯತ್ಯಾಸ ಇಲ್ಲ. ಅಜ್ಞಾನ ಜ್ಞಾನ ಜ್ಞಾನ ಅಜ್ಞಾನ ಇಷ್ಟೆಲ್ಲ ದೊಡ್ಡ ವ್ಯತ್ಯಾಸ. ಯೋಪಿ ದೋಷಿಷ್ಠೋದ್ಯತೆ ಕೈಶ್ಚಿತ್ ಆತ್ಮನ ಸದ್ವಿತೀಯತ್ವಾನುಪತ್ತಿರಿತಿ ಪ್ರತ್ಯುಕ್ತ ಪ್ರತ್ಯುಕ್ತ. ಕೆಲವರು ಆಕ್ಷೇಪಿಸ್ತಾರೆ ಏನು ಅಂತ, ಅವಿದ್ಯೆಯಿಂದಲ್ಲವೇ ಕಿಲ ಅಂತ ಅಂತೆ, ಅವಿದ್ಯೆಯಿಂದಲೇ ಆತ್ಮನಿಗೆ ಸದ್ವಿತೀಯತ್ವವು ಅದ್ವಿತೀಯತ್ವ ಹೊಂದೋದಿಲ್ಲ ಆಗತ್ತಂತೆ ಆಗತ್ತೆ ಅಲ್ವೇ ಅಂತ ಹೇಳಿ ಈ ರೀತಿ ಯಾರು ಆಕ್ಷೇಪ ಮಾಡ್ತಾರೆ ಅವಿದ್ಯೆಯಿಂದ. ಅಲ್ಲಿ ಹೊಸ್ಕೋಬೇಕಾದ್ರೆ ಯಾವುದಕ್ಕೆ? ಅಂತೂ ಸದ್ವಿತೀಯತ್ವ ಅದ್ವೈತಾನುಪತ್ತಿ ನಾವಧಾರೆಯ ಸದ್ವಿತೀಯತ್ವ ಅವಧಾನ ಮಾಡಬಾರ್ದು, ಅದ್ವೈತಾನುಪತ್ತಿ ಇರಬಾರ್ದು. ಅವಿದ್ಯೆಯಿಂದ ಆತ್ಮನಿಗೆ ಸದ್ವಿತೀಯತ್ವ, ಅವಿದ್ಯೆಯಿಂದ ಆತ್ಮನಿಗೆ ಅದ್ವೈತ ಜ್ಞಾನ ಹೊಂದೋದಿಲ್ಲ ಅಂತ ಈ ರೀತಿ ಕೇಳಿ ಆಕ್ಷೇಪಿಸ್ತಾ ಇರಲ್ಲ. ಅದಕ್ಕೂ ಇದರಲ್ಲೇ ಅರ್ಥ ಕೊಟ್ಟಿದ್ದೆ, ಹೌದು ಅವಿದ್ಯೆಯಿಂದಲೇ ಅಂತ ನಾವು ಒಪ್ಕೊಂಡಿದ್ದೇವೆ. ಸದ್ವಿತೀಯತ್ವ ಮತ್ತು ಅದ್ವೈತ ಅನುಪತ್ತಿತ್ವ, ಅದ್ವೈತ ಹೊಂದದೇ ಇರೋದು ಸದ್ವಿತೀಯನಾಗಿರೋದು ಅವಿದ್ಯೆಯಿಂದ ಅನ್ನೋದನ್ನು ನಾವು ಒಪ್ಕೊಂಡಿದ್ದೀವಿ. ವಿದ್ಯೆ ಮಾಡ್ಕೋ, ಅವಿದ್ಯೆ ಕಳ್ಕೋ, ನೋಡ್ಕೋ ಹೇಗಿದೆ ನಿಮ್ಗೆ ಗೊತ್ತಾಗತ್ತೆ. ಅವಿದ್ಯೆಯು ಕಳೆಯುತ್ತಲೇ ಅಥವಾ ಅವಿದ್ಯೆ ಹೋಗುತ್ತಲೇ ಅಹಮಸ್ಮಿ ಪರಬ್ರಹ್ಮ ಅಂತ ಗೊತ್ತಾಗ್ತದೆ. ಅದ್ವೈತಾತ್ಮ ಸ್ವರೂಪವನು ಅಲ್ಲ, ಇಂಥ ಕಣ್ಣು ಕೊಟ್ಟ ಆಚಾರ್ಯನಿಗೆ ನಾವು ಏನು ತಾನೆ ಕೊಡಬಲ್ಲೆವು, ಅದು ಏನು ತಾನೆ ಕೊಟ್ಟರೆ ಹೆಚ್ಚು. ಹಾಂ, ಅದಕ್ಕೆ ಜನಕ ಮಹಾರಾಜ ಕೊಟ್ಟಕ್ಕಿಂತ ಯಾಜ್ಞರು ಕೊಟ್ಟಿದ್ದು ಹೆಚ್ಚಾಯಿತು. ಇಮೇ ವಿದೇಹ ಮಾಂಚೀವ ಸಹದಾಸ್ಯ ಭಾರಿ ಕೊಟ್ಟ ಅಂತ ಅಂತೀವಲ್ಲ, ಅವ್ರು ಕೊಟ್ಟಿದ್ದಲ್ಲ ಜಗದಾತ್ಮ ರೂಪ ಕೊಟ್ಟರು ಯಾಜ್ಞವಲ್ಕಿರು. ನೀವು ಕೊಟ್ಟಿದ್ದೀನಿ ಮಹಾ ಒಂದು ವಿದೇಹ ರಾಜ್ಯ, ಒಂದು ಪುಟ್ಕೋಶ ಅಯ್ಯೋ ಕೋಶಾದೇಶ ಕೊಡೋಕೆ ಬರಲ್ಲ, ಅಥವಾ ಅಯೋಧ್ಯೆ ಇನ್ನೂ ಕೊಡೋಕೆ ಬರಲ್ಲ, ಇನ್ನೊಂದು ಮಗಧ ದೇಶ ಕೊಡೋಕೆ ಬರಲ್ಲ, ಕೊಡಕ್ ಬರಲ್ಲ ಅವ್ರಿಗೆ. ಅಷ್ಟೇ ರಾಜ್ಯ ಇರೋದು, ಅದಕ್ಕೆ ಕೊಟ್ಟರು ಇದ್ರ ಮುಂದೆ ಏನು ಅಲ್ಲ. ಯಾಕಂದ್ರೆ ಸುಳ್ಳು ಇದು ಅಸತ್ಯ, ಸತ್ಯ ತಗೊಂಡು ಸುಳ್ಳು ಕೊಟ್ಬಿಡ್ತೀಯಾ? ನೀವು ಕೊಟ್ಟಿದ್ದಾರೆ ತಾನೆ, ನೀವು ಕೊಟ್ಟಿದ್ದು ಸುಳ್ಳು, ಅವ್ರು ಕೊಟ್ಟಿದ್ದು ನಿಜ. ಆ ಪಾಪ ಅವರು ನೀವು ಸತ್ಯ ಕೊಟ್ಟು ನೀವು ಸುಳ್ಳು ತಗೋಬೇಕವ್ರ, ಅದಕ್ಕೆ ಬರ್ಬೇಕು ಅವ್ರಿಗೆ. ಕಲ್ಪಿತ ಮಿಥ್ಯೆ ಭ್ರಾಂತಿ ಹೆಚ್ಚಿದೆ. ಅದ್ವೈತಾನುಪತ್ತಿಯು ಸದ್ವಿತೀಯತ್ವ ಕೂಡ ಅವಿದ್ಯೆಯಿಂದ ಆದದ್ದು ಅಂತ ನೀವು ಒಪ್ಕೊಂಡವರಾದರೆ, ಆ ಅದನ್ನು ಒಪ್ಕೊಂಡು ಆಕ್ಷೇಪ ಮಾಡುವುದಾದರೆ ಇದರಲ್ಲೇ ಅರ್ಥ ಆಯ್ತು. ಅದಕ್ಕೆ ಅದ್ವೈತಾತ್ಮ ಜ್ಞಾನ ಉಂಟಾಗುತ್ತಲೇ ಸದ್ವಿತೀಯತ್ವವು ಅದ್ವೈತತ್ವವು ಸದ್ವಿತೀಯ ಎರಡು ಒಂದೇ, ಸದ್ವಿತೀಯ ವಿರುದ್ಧ ಅದ್ವೈತ, ಸದ್ವಿತೀಯತ್ವವಿಲ್ಲದೇ ಇರೋದೇ ಅದ್ವೈತವೇ ಹೊರತು ಇನ್ನೊಂದಲ್ಲ. ಅನರ್ಥ ಪ್ರಾಪ್ತಿ ಪರಿಚ್ಛಿನ್ನ ಪ್ರಾಪ್ತಿ ದುಃಖಿತ್ವ ಅಂತ ಹೇಳಿದ್ರೆ ಅದೇ ಇಲ್ಲ, ಅದ್ವೈತದಿಂದ ಬರೋದು.
ಅದು ಜ್ಞಾನವಾಗುತ್ತಲೇ ಇದೆಲ್ಲವನ್ನು ಕಳ್ಸ್ಕೊಂಡ್ಬಿಡ್ತಾನೆ ಅಂತ ಅದನ್ನು ಇದಕ್ಕೆ ಉತ್ಸಾಹ ಕೊಟ್ಟಂಗಾಯಿತು. ತಸ್ಮಾತ್ ಆತ್ಮೇತ್ಯೇವ ಈಶ್ವರೋ ಮನೋದಧೀತ. ತಸ್ಮಾತ್ ಆತ್ಮೇತ್ಯೇವ ಈಶ್ವರೇ ಮನೋದಧೀತ. ಈಶ್ವರೇ ಹೌದು, ಈಶ್ವರೇ ಮನೋದಧೀತ. ಈಶ್ವರೇ ಮನೋದಧೀತ, ಈಶ್ವರೋ ಅಂದ್ಬಿಟ್ಟೆ ತಪ್ಪು. ಈಶ್ವರೇ ಆತ್ಮೇತ್ಯೇವ ಈಶ್ವರೇ ಮನೋದಧೀತ. ಈಶ್ವರನೇ ಮನಸ್ಸಿನ ಗೊತ್ತಾಗ್ಬಿಡುತ್ತೆ ಈಶ್ವರ. ಈಶ್ವರನಲ್ಲಿ ಆತ್ಮನೇ ಆತನು, ನಮ್ಮ ಆತ್ಮನೂ ಎಂಬುದಾಗಿ ಮನಸ್ಸನ್ನು ಇಡಬೇಕು. ಈ ಮನಸ್ಸನ್ನು ಇವ್ರು ಹೇಳ್ತಾರೆ ಅನುಭವ ಪರ್ಯಂತರ ಜ್ಞಾನ. ಜ್ಞಾನವನ್ನು ಕಂಡುಕೊಳ್ಳುತ್ತಲೇ ಪರಮೇಶ್ವರನಲ್ಲಿಯೇ ಮನಸ್ಸನ್ನು ಸೆಟ್ಲ್ ಮಾಡ್ಕೊಂಡ್ಬಿಡ್ಬೇಕು, ಅದನ್ನು ಉಳಿಸ್ಕೊಂಡ್ಬಿಡ್ಬೇಕು. ಅವನೇ ನಾನು ಕಟ್ಕೊಬೇಕು. ಕಂಡುಕೊಳ್ಳೋಕೆ ಆಗದೆ ಹೋದ್ರೂ ಅಹಮಸ್ಮಿ ಈಶ್ವರ ಪರಂ ಬ್ರಹ್ಮ ಅನ್ನೋ ಮಾತ್ರ ತಿಳ್ಕೊಳ್ಳ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತ ಅಹಮಾದಿಶ್ಚ ಬದ್ಧಂಚ ಭೂತಾನಂತ ಸರ್ವಂ ಖಲ್ವಿದಂ ಬ್ರಹ್ಮ ತಜ್ಜಲೋ ನಿಶಾಂತ ಉಪಾಸನ. ಖಚಿತ ಉಪಾಸನೆ ಇಲ್ಲೇ ತುಂಬಿದ್ದಾರೆ. ಗುಣ ಹೇಳಿದ್ದಾರೆ, ಪರಮಾಮಯ ಪ್ರಾಹೀರ ಭಾವರೂಪ ಮುಂದಿನ ಗುಣಗಳು. ಸರ್ವಂ ಖಲ್ವಿದಂ ಬ್ರಹ್ಮ ತಜ್ಜಲ ತಜ್ಜ ತಲ್ಲ ತದನ ಅಂಥೇಳಿ ಈ ರೀತಿ ಉಪಾಸ ಮಾಡಿ ಏನಿದೆ ಬ್ರಹ್ಮಗಿದೆ ಬೇರೆ ಜಗತ್ತಲ್ಲ ಅದು ಉಪಾಸೀತ ಅಂತ ಇದ್ದಾರೆ. ಜ್ಞಾನಿಯ ಅನುಭವವನ್ನೇ ಅಜ್ಞಾನಿಯಾಗಿ ಭಾವನೆ ಮಾಡಲಿ ಅಂತ ಭಾವನೆ ಮಾಡ್ತಾ ಮನ ಸರ್ವದ ಅದರಲ್ಲೇ ಇದ್ದರೆ ಅದರಿಂದ ಆ ಭಾವನೆಯಿಂದ ಅಬ್ಸಾರ್ವ್ ಆಗ್ಬಿಟ್ಟು ಇದಾಗ್ಬಿಟ್ಟು ಮನಸ್ಸು ಅಲ್ಲಿಯೇ ಇದಾಗ್ಬಿಡುತ್ತೆ. ಅದು ಜ್ಞಾನವಾಕ್ಯವನ್ನು ತಗೊಂಡು ಉಪಾಸನೆ ಮಾಡ್ತೀವಿ ಹೋಗ್ಬಾರ್ದು. ಜ್ಞಾನವಾಕ್ಯ ಉಪಾಸನಾ ವಾಕ್ಯ ಭಿನ್ನವಾಗಿ ಇಟ್ಕೋಬೇಕು. ಜ್ಞಾನವಾಕ್ಯದ ವಿಷಯವನ್ನು ವಿಷಯವಾದ ಬ್ರಹ್ಮವನ್ನು ಉಪಾಸನೆ ಹೇಳಿದೆ ಅನ್ನೋ ವಿಷಯ ಬೇರೆ. ಎಲ್ಲ ಉಪಾಸನೆ ಇದೇ ಬ್ರಹ್ಮವೇ ವಿಷಯ. ಅದು ನಿಜವಾದರೂ ಕೂಡ ತತ್ವಮಸಿ ಅಂಬ್ರಹ್ಮಾಸ್ತಿ ವಾಕ್ಯವನ್ನು ನಾನು ಭಾವನೆ ಮಾಡ್ತೀನಿ ಜಪ ಮಾಡ್ತೀನಿ ಅಂತ ತತ್ವಮಸಿ ವಾಕ್ಯದಂತೆ ಅಥವಾ ಅಂಬ್ರಹ್ಮಾಸ್ತಿ ವಾಕ್ಯದ ಅರ್ಥವನ್ನೇ ಹೇಳುವಂತಹ ಉಪಾಸನಾ ವಾಕ್ಯವನ್ನು ತುಂಬ ಅಹಮಸ್ಮಿ ದೇವತೆ ಅಹಂ ವೈತ್ವಮಸಿ ಅನ್ನೋದು ಜ್ಞಾನವಾಕ್ಯವಾದರೂ ಸರಿ ಉಪಾಸನಾ ವಾಕ್ಯವನ್ನು ಭಾವನೆ ಮಾಡ್ತಾ ಇರಬೇಕು. ಬಟ್ ಏನೇ ಇರಲಿ ಅದ್ವೈತಾತ್ಮಾನುಸಂಧಾನ ಏನಿದೆ ನಿರಂತರ ಅನುಸಂಧಾನ ಅದೇ ಉಪಾಸನೆ ಇದ್ದಾನೆ. ಅದು ಶ್ರೇಷ್ಕರವೇ, ಅದರ ಅಭಿಮಾನವೇ ಇಲ್ಲ. ನಿರಂತರತೆಯನ್ನೇ ನೀವು ಉಪಾಸನೆ ಮಾಡಿದ್ರೆ ಅದ್ವೈತಾತ್ಮದಿಂದ ಅನುಸಂಧಾನ ನಿರಂತರವೇ. ಮುಖ್ಯವು ಸಾಧಕನು ಆ ಅದ್ವೈತಾತ್ಮ ಭಾವವನ್ನು ಯದ್ಯಪಿ ಪ್ರಯತ್ನ ವಿಶೇಷದಿಂದ ಅನುಭವಕ್ಕೆ ಹೊಂದಿಸ್ಕೊಳ್ಳೋಕ್ಕೋಸ್ಕರಾಗಿ ಅವನು ಆವೃತ್ತಿ ಬಿಟ್ಟು ಮಾಡ್ತಿದ್ದಾನೆ ಅನ್ನೋ ವಿಷಯ ಬೇರೆ ಇರಬಹುದು. ಉಪಾಸನೆಯಲ್ಲಿ ಅಷ್ಟೇ ಭಾವನೆ ಮಾಡಿದ್ರೆ ತರ್ಕಕ್ಕೆ ಯುಕ್ತಿಗೆ ಅನುಭವಕ್ಕೆ ಪ್ರಾಮುಖ್ಯತೆ ಇಲ್ಲ ಉಪಾಸನೆಯಲ್ಲಿ. ಆದರೂ ಆ ಭಾವನೆಯನ್ನೇ ಪರಮಾತ್ಮ ಭಾವನೆಯನ್ನೇ ಮಾಡ್ತಾ ಇರುವವರಿಗೆ ಕಾಲಾನುಕಾಲಕ್ಕೆ ಚಿತ್ತ ಸಂಸ್ಕಾರವಾಗಿ ಅದ್ವೈತಾತ್ಮ ಜ್ಞಾನವಾಗೋದು ಯೋಗ್ಯತೆ ಬರುತ್ತೆ. ಬರೋದೇ ಇಲ್ಲ ಅನ್ನೋಕ್ಕೆ ಆಗಲ್ಲ. ನಮಗೆ ಅದ್ವೈತಾತ್ಮ ಜ್ಞಾನವನ್ನು ಯಥಾವತ್ತಾಗಿ ಅನುಭವ ತಂದುಕೊಂಡು ಯೋಗ್ಯತೆ ಇಟ್ಟಿದ್ದಾರೆ. ನಮಗೆ ಇನ್ನೊಂದು ಸ್ಟೆಪ್ ತೋರಿಸ್ಲೇಬೇಕು. ಒಂದು ಮಾತು ಇದು ಈ ಇದೆಲ್ಲ ಇರಿಪ್ಪ, ಈ ಪರಮಾತ್ಮ ಚಿಂತನೆಯಲ್ಲೇ ಇರಿ, ನಾನೇ ಆ ಪರಮಾತ್ಮ ಅಂತೇಳಿ ಪ್ರೇಮದಿಂದ ಆತ್ಮಭಾವದಿಂದ ಪರಮಾತ್ಮ ಪ್ರೀತಿಸ್ತಾ ಹೋಗಿ. ಪರಮಾತ್ಮನು ಸ್ವರ್ವಕ್ಕೂ ಆತ್ಮ ಇದ್ದಾನೆ, ಮೇಲೆ ನನಗೂ ಆತ್ಮ ಇದ್ದಾನೆ. ಆತ್ಮ ಅನ್ನೋದೇ ಪ್ರಿಯ, ತಜೈತ ಪ್ರಿಯ ಪುತ್ರ ಪ್ರಿಯವಿದ ಅತ್ಯಂತ ಪ್ರಿಯತಮನೇ ಪರಮಾತ್ಮನು ಅತ್ಯಂತ ಪ್ರಿಯತಮನು ಅವನೇ ನಮಗೆ ಆತ್ಮನು ಅವನು ಸರ್ವಜ್ಞನು ಸರ್ವಶಕ್ತನೂ ಆಗಿದ್ದಾನೆ ಅಂಥೇಳಿ ನಿರಂತರವಾಗಿ ಆ ಅನುಸಂಧಾನ ಭಾವನೆ ಇದರಲ್ಲೇ ಇದ್ದವನಾದರೆ ಖಂಡಿತ ಅವನಿಗೆ ತತ್ವ ಅದ್ವೈತಾತ್ಮ ಜ್ಞಾನ ಆಗತ್ತೆ. ಯಾಕಾಗಲ್ಲ? ಪ್ರೇಮದಿಂದ ನಿರಂತರವಾಗಿ ಮಾಡೋದು ಇರೋಳೆ. ಪ್ರೇಮ ಇರಬೇಕು, ನೈರಂತರ್ಯ ಇರಬೇಕು, ಕಟ್ಟಾಗಬಾರ್ದು, ಉಚ್ಚಿಕ್ಕಿರಬಾರ್ದು. ನಿರಂತರ ಮಾಡ್ತಾ ಇದ್ದ ಮಹಾತ್ಮನಿಗೆ ಎದ್ಕೊಂಡ್ಬಿಡುತ್ತೆ. ಆ ಎದ್ಕೊಂಡ್ಮೇಲೆ ಅವನ ಮನೇಲೇ ಇರ್ತಾನೆ, ಯಾವ ಪ್ರಪಂಚಕ್ಕೆ ಬರೋದಿಲ್ಲ, ಗೊತ್ತೇ ಆಗೋದಿಲ್ಲ. ಆದರೂ ಅವನ ಅನುಭವ ಏನು ಸುಳ್ಳಲ್ಲ, ಜಗತ್ತಿಗೆ ಗೊತ್ತು ಮಾಡ್ಕೊಳ್ಳಿಲ್ಲ, ಜಗತ್ತಿಗೆ ತಿಳಿಯಲಿಲ್ಲ ಅಂದ ಮಾತ್ರಕ್ಕೆ ಅವನ ಅನುಭವ ಏನು ಹೋಗೋಲ್ಲ. ಆಗಿದ್ದು ಹಾಗೆ ಇರುತ್ತೆ. ಒಟ್ಟ ಮೇಲೆ ಈಶ್ವರನಲ್ಲಿ ಅವನ ಆತ್ಮನೇ ಎಂಬುದಾಗಿ ಮನಸ್ಸನ್ನು ಇಡಬೇಕು ಅಂದರು. ಮನೋದಧೀತ ಇದು ವಿಸಿಲಿಂಗ್ ಆದ್ದರಿಂದ ಒಂದು ರೀತಿ ಪ್ರಯತ್ನ ಬಂದು ಅವಿದ್ಯೆ ಇರುವವರಿಗೆ ಆತ್ಮನ ಹೊದಿಕೆ ಎಂಬುದೇ ಎಂಬುದು ಇಷ್ಟವೇ. ಜ್ಞಾನವಾದರೆ ಅವಿದ್ಯೆಯೂ ಇಲ್ಲ, ದ್ವೈತವೂ ಇಲ್ಲ. ಜ್ಞಾನವಾಗುವ ಮುಂಚೆ ನಾನು ಅಜ್ಞಾನಿಯು, ಜ್ಞಾನದಿಂದ ಅಜ್ಞಾನವನ್ನು ತೊಲಗಿಸಿಕೊಳ್ಳಬೇಕು ಎಂಬ ವ್ಯವಹಾರ ಬರುತ್ತದೆ. ಜ್ಞಾನವಾದ ಬಳಿಕ ಜ್ಞಾನ ಅಜ್ಞಾನ ವಿಭಾಗ ಇರೋದಿಲ್ಲ. ಟಿಪ್ಪಣಿ
ಓಂ ನ ಪ್ರತೀಕೇನ ಹಿ ಸಹ ಓಂ ನ ಪ್ರತೀಕೇನ ಹಿ ಸಹ ಓಂ ನ ಪ್ರತೀಕೇನ ಹಿ ಸಹ ನ ಪ್ರತೀಕೇ ನ ಹಿ ಸಹ ಪ್ರತೀಕದಲ್ಲ ಅಲ್ಲ ಏಕೆಂದ್ರೆ ಸಹ ನಾನಲ್ಲ ಆತ್ಮನಲ್ಲ ಯಾವುದನ್ನು ಪ್ರತೀಕವಾಗಿಟ್ಕೊಂಡು ಪರಮಾತ್ಮನ ಭಾವನೆ ಮಾಡೋಕೆ ಹೇಳುತ್ತೋ ಅಲ್ಲೆಲ್ಲ ಜಾಗದಲ್ಲೂ ಆತ್ಮಜ್ಞಾತಿ ನಾನಾಗಿದ್ದೇನೆ ಅಂತ ತಗೋಬಾರ್ದು ಅಂತ ಶಾಲಿಗ್ರಾಮವನ್ನು ವಿಷ್ಣು ಭಾವನೆ ಮಾಡಬೇಕಾದ್ರೆ ಈ ಶಾಲಿಗ್ರಾಮವೇ ನಾನು ತಗೋಬಾರ್ದು ಶಾಲಿಗ್ರಾಮ ನಾನು ಯಾಕೆ ಪ್ರತೀಕವಾಗಿ ಕೊಟ್ಟಾಗ ಪ್ರತೀಕದಲ್ಲಿ ಭೇದ ಅದು ಇನ್ನೂ ಮಂದಾಧಿಕಾರಿಗೆ ಅಹಂಗ್ರಹೋಪಾಸನೆ ಬೇರೆ ಅದು ಮೇಲ್ಮಟ್ಟದ ಉಪಾಸನೆ ಪ್ರತೀಕ ದೇವಸ್ಥಾನದಲ್ಲಿ ರಾಮಂದೋ ಅಥವಾ ನಾರಾಯಣಂದೋ ದೇವಿಯಿಂದೋ ಆಂಜನೇಯಂದೋ ಗಣಪತಿಯಿಂದೋ ಅಥವಾ ವಿಶ್ವ ಯಾವುದೇ ಆಗಲಿ ಅಲ್ಲಿ ಅದನ್ನ ಇಟ್ಕೊಂಡು ನಾವು ಉಪಯೋಗ ಮಾಡಿ ನಾನು ಅಂತ ಹೇಳಿ ಅಲ್ಲಿ ಕೊಟ್ಟಂಥ ಹೂವನ್ನು ತಾನು ನಾನು ಹಾಕೊಂಡು ಮಾಡ್ಕೊಂಡು ಹೋಗ್ಬೋದು ಅದೇ ಪ್ರತೀಕದಲ್ಲಿ ಪ್ರತೀಕ ದೃಷ್ಟಿಯನ್ನೇ ಪ್ರತೀಕದಲ್ಲಿ ಪರಮಾತ್ಮ ದೃಷ್ಟಿ ಮಾಡ್ಕೊಂಡು ಹೋಗೋದು ಈಗ ಪ್ರತೀಕೆ ಆತ್ಮದೃಷ್ಟಿ ನ ಕರ್ತವ್ಯ ಕುತಃ ಸಹ ನೈವ ಆತ್ಮ ಹಿ ಅದಕ್ಕೆ ಅವನಿಗೆ ಅವನು ಅಂದ್ಕೊಂಡಿದ್ದಾನೆ ಪರಮಾರ್ಥವಾಗಿ ಆತ್ಮ ಆಗಿರ್ಬೋದು ಅವನ ತಾನೊಂದು ತಿಳಿದೇ ಇಲ್ಲ ಅವನು ಉಪಾಸಕ ಏನು ಮಾಡ್ದು ಅಂತ ತಾನು ತಿಳ್ಕೊಳ್ಳೋದಿಲ್ಲ ಇಷ್ಟು ಹೇಳಿದ್ರು ನೀನು ನಾನು ನಾರಾಯಣ ಆರಾಧಕ ನಾನು ಸೇವಕ ನಾನು ಭಕ್ತ ನಾನು ಅವನ ಏನು ಅವನ ಪಾದ ರೇಣುವನ್ನು ಪೂಜಿಸ್ಕೊಂಡು ಅವನು ಸರ್ವೇಶ್ವರ ಸರ್ವಜ್ಞ ಸರ್ವಶಕ್ತ ಮಹಾಪುರುಷ ಮಹಾತ್ಮ ಅವನು ಜಗದಾತ್ಮ ಅವನು ಜಗತ್ಕಾರನು ಕಾರಣನು ಅಂತ ಹೇಳಿ ಆ ರೀತಿ ಭಾವನೆ ಮಾಡ್ತಾ ಹೋಗ್ತಾನೆ ಮನೋಬ್ರಹ್ಮೇತು ಭಾಸೀತೆ ತ್ಯಧ್ಯಾತ್ಮಂ ಆಕಾಶೋ ಬ್ರಹ್ಮೇತಿ ತಥಾ ಆದಿತ್ಯೋ ಬ್ರಹ್ಮೇತ್ಯಾದೇಶ ಸಯೋ ನಾಮ ಬ್ರಹ್ಮೇತಿ ಉಪಾಸ್ತೆ ಇತ್ಯೇವಮಾದಿಷು ಪ್ರತೀಕೋಪಾಸನೇಷು ಸಂಶಯ ಯೇಷಪಿ ಆತ್ಮಗ್ರಹ ಕರ್ತವ್ಯೋ ನವಾ ಇತಿ ಮನಸ್ಸನ್ನು ಬ್ರಹ್ಮ ಎಂಬುದಾಗಿ ಉಪಾಸನೆ ಮಾಡಬೇಕು ಇದು ಆಧ್ಯಾತ್ಮವಾಗಿ ಅದೇವತವಾಗಿ ಆಕಾಶವನ್ನು ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು ಅಂತೇಳಿ ಛಾಂದೋಗ್ಯದಲ್ಲಿ ಮೂರನೇ ಅಧ್ಯಾಯದಲ್ಲಿ ವಿಚಾರ ಬರುತ್ತೆ ಹಾಗೆ ಛಾಂದೋಗ್ಯದ ಅದೇ ಛಾಂದೋಗ್ಯದ ಮೂರನೇ ಅಧ್ಯಾಯದ ಹತ್ತೊಂಬತ್ತನೇ ಖಂಡದಲ್ಲಿ ಆದಿತ್ಯನನ್ನು ಬ್ರಹ್ಮ ಎಂಬುದಾಗಿ ಆದೇಶವೋ ಉಪದೇಶವೋ ತಿಳ್ಕೊಂಡ್ರವೋ ಕಾಣ್ತಾ ಇರೋ ಆದಿತ್ಯನ ಬ್ರಹ್ಮ ಅಂತ ಮಾಡಿ ನಮಸ್ಸವಿತ್ರೇ ಜಗದೇ ಏಕಚಕ್ಷುಷೆ ಜಗತ್ಪ್ರಸೂತಿ ಸ್ಥಿತಿನಾಶ ಹೇತವೇ ತ್ರೀಮಯಾಯ ತ್ರಿಗುಣಾತ್ಮಧಾರಿಣಿ ಗ್ರಂಚಿ ನಾರಾಯಣ ಶಂಕರಾತ್ಮನೇ ಅಂತ ತ್ರಿಮೂರ್ತಿ ರೂಪದಿಂದಲೂ ಜಗದ ಜಗದಾತ್ಮ ರೂಪದಿಂದಲೂ ಆಯ್ತಿನ ಸ್ತೋತ್ರ ಮಾಡ್ತಾನೆ ಕೊಂಡಾಡ್ತಾನೆ ಇಷ್ಟ ಪ್ರೇಮ ಅವನಿಗೆ ಆಯ್ತಿನಲ್ಲಿ ನನ್ನ ದೇವತೆ ನನ್ನ ಸ್ವಾಮಿ ನನ್ನ ಆರಾಧ್ಯ ದೇವ ಅಂಥೇಳಿ ಬಹಳ ಪ್ರೇಮದಿಂದ ಆರಾಧನೆ ಮಾಡ್ತಾನೆ ಆ ದೇವತಾ ಅನುಗ್ರಹದಿಂದ ಅವನಿಗೆ ಐಕ ಜೀವನದಲ್ಲಿ ಉತ್ತಮವಾದ ಫಲವು ಆಂಶಿಕ ಗತಿಯೂ ಇಲ್ಲೂ ಆಗುತ್ತೆ ಹಾಗೆ ಆಯ್ತೆಯನ್ನು ಬ್ರಹ್ಮ ಅನುವಾದ ಮಾಡಬಹುದು ಯಾವಾಗ ನಾಮವನ್ನು ಬ್ರಹ್ಮ ಎಂಬುದಾಗಿ ತಿಳಿಯುತ್ತಾನೋ ನಾವು ಯಾವ ನಾಮನೋ ಗತಂ ತತ್ತಾಸೆ ಸಹಕಾಮಚಾರೋ ಭವತಿ ನಾಮದ ವ್ಯಾಪ್ತಿ ಎಷ್ಟಿದೆಯೋ ಅಷ್ಟರವರೆಗೂ ಬೇಕಾದ್ರೂ ಓಡಾಡ್ಕೊಂಡಿರ್ತಾನೆ ಅಂಥೇಳಿ ಈ ರೀತಿಯಾಗಿರ್ತಕ್ಕಂತಹ ಪ್ರತೀಕೋಪಾಸನೆ ಏನು ಸಂಶಯ ಏನು ಸಂಶಯ ಅವುಗಳಲ್ಲೂ ನಾನು ಎಂಬ ಬುದ್ಧಿಯನ್ನು ಮಾಡ್ಕೋಬೇಕಾ ಮಾಡ್ಕೋಬಾರ್ದಾ ನಾನೇ ಆದಿತ್ಯ ನಾನೇ ಆಕಾಶ ನಾನೇ ವಿದ್ಯುತ್ತು ಮನಸ್ಸು ಅಂತ ಸಂಶಯ ಕಿಂತ ಪ್ರಾಪ್ತ ಏನು ಮೊದಲೇ ಇದಾಗ ವಿಚಾರ ಮಾಡಿದೇನೆ ಇದಾಗ ಓವರ್ಲ್ ಆಗಿ ನೋಡಿದೆ ಥಟ್ನೆ ನೋಡಿದೆ ಏನನ್ಸತ್ತೆ ದೇಶವೇ ಆತ್ಮಗ್ರಹ ಯುಕ್ತ ಎಲ್ಲವೂ ಬ್ರಹ್ಮ ಆದಮೇಲೆ ಅದು ಬ್ರಹ್ಮ ಆದಮೇಲೆ ಎಲ್ಲವೂ ಆತ್ಮ ಆದ್ಮೇಲೆ ನಾನು ಆತ್ಮ ಮಾಡ್ಕೋಬೋದಲ್ಲ ಈ ಕ್ವಿಷನ್ ಹೀಗೆ ಮಾಡ್ಕೊಳ್ಳೋದು ಎಲ್ಲವೂ ಏನೋ ಬ್ರಹ್ಮ ಬ್ರಹ್ಮ ಏನೋ ಆತ್ಮ ಹಾಗಾಗಿ ಆತ್ಮವೇ ಎಲ್ಲವೂ ಮಾಡ್ಕೊಬೋದಲ್ಲ ಕಸ್ಮಾತ್ ಯಾಕೆ ಹಾಗೇನ ಬ್ರಹ್ಮಣ ಶ್ರುತಿ ಪ್ರತಿಷ್ಠೆ ಶ್ರುತಿಷು ಆತ್ಮತ್ವೇನ ಪ್ರಸಿದ್ಧತ್ವಾದ ಬ್ರಹ್ಮಣ ಶ್ರುತಿಷು ಆತ್ಮತ್ವೇನ ಪ್ರಸಿದ್ಧತ್ವಾದ ಪ್ರತೀಕಾನಾಮಪಿ ಬ್ರಹ್ಮವಿಕಾರತ್ವಾದ ಪ್ರತೀಕಾನಾಮಪಿ ಬ್ರಹ್ಮವಿಕಾರತ್ವಾದ ಬ್ರಹ್ಮತ್ವೇ ಸತಿ ಆತ್ಮತ್ವ ಭವತ್ತೇ ಬ್ರಹ್ಮತ್ವೇ ಸತಿ ಆತ್ಮತ್ವ ಭವತ್ತೇ ಯಾಕೆ ಶ್ರುತಿಗಳಲ್ಲಿ ಬ್ರಹ್ಮವೇ ಎಲ್ಲಕ್ಕೂ ಆತ್ಮ ಅಂತ ತಿಳಿಸ್ಕೊಟ್ಟಿದೆ ಆತ್ಮ ಏಷಿತ ಆತ್ಮ ಅಂತಯ್ಯಾಮ್ಯಮೃತಃ ಅಯಮಾತ್ಮ ಬ್ರಹ್ಮ ಅಂಥೇಳಿ ಶ್ರುತಿಗಳಲ್ಲಿ ಆತ್ಮನನ್ನೇ
ಬ್ರಹ್ಮ ಎಂಬುದಾಗಿ ಹೇಳಿದರು ಪ್ರಸಿದ್ಧವಾಗಿರುವುದರಿಂದಲೂ, ಪ್ರತ್ಯೇಕವೆಲ್ಲವೂ ಕೂಡ ಬ್ರಹ್ಮದೇ ವಿಕಾರವಾದ್ದರಿಂದಲೂ, ಅದರ ಬ್ರಹ್ಮವಾದ ಮೇಲೆ ಬ್ರಹ್ಮ ಆತ್ಮ ಆದ್ಮೇಲೆ ಆತ್ಮನೇ ಪ್ರತೀಕವೂ ಆಗುತ್ತೆ. ಯಾಕಾಗಬಾರ್ದು? ಪ್ರತೀಕವೂ ಆತ್ಮ. ಪ್ರತೀಕವಲ್ಲ ಏನಪ್ಪ? ಬ್ರಹ್ಮದ ವಿಕಾರ. ಬ್ರಹ್ಮ ಏನಪ್ಪ? ನಮ್ಮ ಆತ್ಮ. ಆತ್ಮ ಬ್ರಹ್ಮ ಆದ್ಮೇಲೆ ಬ್ರಹ್ಮದ ವಿಕಾರ ಪ್ರತೀಕ ಆದ್ಮೇಲೆ ಆತ್ಮನೇ ಪ್ರತೀಕ. ಯಾಕೆ ಮಾಡ್ಕೋಬಾರ್ದು ಅಂತ ಈ ರೀತಿ ಅಕ್ಕಿ ಯುಕ್ತಿ ಕೊಟ್ಟು ಪ್ರತೀಕದಲ್ಲಿ ಆತ್ಮಬುದ್ಧಿ ಮಾಡಬೇಕು ಅಂತ ಹೇಳಿ ಬರಲಾಗಿ ಏವಂ ಪ್ರಾಪ್ತಿಯ ಭ್ರೂಮ ಏವಂ ಪ್ರಾಪ್ತೆ ಭ್ರೂಮ ಈ ರೀತಿ ಪೂರ್ವಪಕ್ಷಿ ಬರಲಾಗಿ ಏನು ಪ್ರತೀಕವು ಆತ್ಮಬುದ್ಧಿಯಿಂದ ಮಾಡತಕ್ಕದ್ದು ಅಂತ ಬರಲಾಗಿ ಅದಕ್ಕೆ ಹೇಳ್ತೀವಿ. ನ ಪ್ರತೀಕೇಶು ಆತ್ಮಮತಿ ಬದ್ಧೀಯ ಪ್ರತೀಕೇಶು ಆತ್ಮಮತಿ ಬದ್ಧೀಯ ಕಟ್ ಹಾಕೋಬಾರ್ದು ಅಂತ. ಆತ್ಮಮತಿಯನ್ನು ಕಟ್ ಹಾಕಬಾರ್ದು. ಪ್ರತೀಕದಲ್ಲಿ ನಾನೆಂಬ ಬುದ್ಧಿಯನ್ನು ಮಾಡಬೇಕು. ಪ್ರತೀಕ ಪ್ರತೀಕವಾಗಿ ಇಟ್ಕೊಂಡು ಆರಾಧನೆ ಮಾಡಬೇಕು. ಇವತ್ತಿನ 199 ಎಲ್ಲ ಹಾಗೆ ಗೊತ್ತಾ ಉಪಾಸಕ ರಾಮ ಉಪಾಸಕರಾಗಲಿ ಶಿವೋಪಾಸಕರಾಗಲಿ ದೇವಸ್ಥಾನದ ಎಲ್ಲ ಪ್ರತೀಕ ದೃಷ್ಟಿಯೇ ಹೊರತು ಅಹಂಗ್ರಹ ದೃಷ್ಟಿ ಇಲ್ಲವೇ ಇಲ್ಲ. ಆದರೆ ಒಂದು ನಿಜ, ಪ್ರತೀಕವು ಹೋಗ್ತಾ 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 ಆ ಭಾವನೆ ಬಲಿಸ್ಕೊಂಡು ಹೋದರೆ ಅದು ಅಹಂಗ್ರಹ ಕಡೆ ತಿರ್ಕೊಳ್ಳುತ್ತೆ. ಆ ಸಂಸ್ಕಾರದಿಂದ ಆ ಚಿತ್ತಶುದ್ಧಿ ಉಂಟಾಗಿ ಅದರ ವ್ಯಾಪಕತ್ವ ಅರ್ಥವಾಗುತ್ತಾ ಆ ಅದು ಹೇಳಲ್ಲ ಚೌತಾಪುರಿಗಳು ಯಾವ ದೇವಿಯನ್ನು ನೀನು ಆರಾಧನೆ ಮಾಡುತ್ತಿರುವೆಯೋ ಆ ದೇವಿ ನಿನಗೂ ನನಗೂ ವಿಶ್ವಕ್ಕೆಲ್ಲ ಆತ್ಮವಾಗಿದ್ದಾಳೆ ಅಂತ ಅಂದ್ರಪ್ಪ. ಆ ಒಂದೇ ವಾಕ್ಯಕ್ಕೆ ಅವ್ರಿಗೆ ಅರ್ಥ ಆಗುತ್ತೆ. ಓ ಆಯ್ತು ಗೊತ್ತಾಯಿತು ಅಂತ ಹೇಳುತ್ತಲೇ ಅಲ್ಲಿವರೆಗೂ ಅವರು ಪ್ರತೀಕವಾಗಿ ಇಟ್ಕೊಂಡ್ರೆ ಮಾಡ್ತಿದ್ರು. ನಮ್ಮಮ್ಮ, ನನ್ನ ತಾಯಿ, ನಾನು ಪೂಜೆಗಳು, ನಾನು ಪೂಜಕ, ಅವಳು ಪೂಜ್ಯರು ಅಂತ ಅಂದ್ಕೊಂಡ್ರೆ ಪರಮಂಶರಿದ್ರು. ಆ ದೇವಿ ಕಳಿಸ್ಕೊಟ್ಟು ಹೋಗ ನನ್ನ ಮಗನಿಗೆ ಹೇಳ ತಿಳಿಸ್ಕೊಡ ಅಂತ ಬಂದರು. ಅದನ್ನು ಬೇರೆ ಅವ್ರು ಕಂಡೀಷನ್ ಹಾಕಿದ್ರು, ನೀನು ಸನ್ಯಾಸಿ ಆಗಿದ್ರೆ ನಾನು ನಿನ್ನ ಉಪದೇಶ ಮಾಡಲ್ಲ ಅಂದಂತೆ. ನಾನು ಅದನ್ನು ನಮ್ಮಮ್ಮ ಹತ್ರ ಕೇಳ್ಕೊಂಬರ್ಬೇಕು, ನಮ್ಮಮ್ಮ ಒಪ್ಕೊಳ್ಕೊಟ್ರೆ ನಾನು ಮಾಡ್ತೀನಿ ಅಂತ. ಆಯ್ತು ಕೇಳ್ಕೊಂಬಾನು. ಹೌದು ಅಮ್ಮ ಹೀಗೆ ಹೇಳ್ತಿದ್ದಾರೆ ಏನು ಅಂತ. ಏನು ನೀನು ಕಟ್ಕೊಂಡಿದ್ಯಾ, ಎಲ್ಲ ಬಿಟ್ಟಿದೆಯಲ್ಲ, ಏನು ನಿನ್ನಿಲ್ಲ, ಹೌದು ಹೇಳ, ಹೌದು ನಾನು ಸನ್ಯಾಸಿ ಅಂತ ಹೇಳೋ ಅಂತ. ಆಯಿತು ಅಮ್ಮ ಹೇಳಿದ್ರು ನಾನು ಸನ್ಯಾಸಿ ಅಂತ ಹೇಳಿ ಸನ್ಯಾಸಿ ಒಪ್ಕೊಂಡು ಯಾರು ಅಮ್ಮ ಹೇಳಿದ್ರೆ ನಿನ್ನೇನು ಪ್ರಶ್ನೆ ಇಲ್ಲ. ಎಷ್ಟು ಪ್ರತಿಯೊಂದಕ್ಕೂ ಅಮ್ಮನ ಕೇಳಬೇಕು ಅನ್ನೋಂಥ ಆ ಪ್ರೇಮ ಇತ್ತು ಅಂದರೆ ಅವರಿಗೆ ಎಷ್ಟು ಪ್ರೇಮ ತುಂಬಿಕೊಂಡಿರಬೇಡ ಆ ಭಗವತಿ ದೇವಿಯವರು ಅಂತ ಒಂದು ಆದೇಶ ಮಾಡಿಕೊಳ್ಳೇನೆ ಅವರಿಗೆ ಹೊರದೇ ಬಿಟ್ಟು ಅದ್ವಿತಾತ್ಮ ಭಾವ. ಹಾಂ, ಆತ್ಮಮತಿಯನ್ನು ಕಟ್ ಹಾಕೋಬಾರದು, ಪ್ರತೀಕದಲ್ಲಿ ನಾನು ಬುದ್ಧಿ ಮಾಡ್ಕೋಬಾರದು. ನಹಿ ಸಹ ಉಪಾಸಕ ನಹಿ ಸಹ ಉಪಾಸಕ ಪ್ರತೀಕಾನಿ ವ್ಯಸ್ತಾನಿ ಆತ್ಮತ್ವೇನ ಆಕಲೆಯೇ ಪ್ರತೀಕಾನಿ ವ್ಯಸ್ತಾನಿ ಆತ್ಮತ್ವೇನ ಆಕಲೆಯೇ ಆ ಉಪಾಸಕನಾದವನು ಬಿಡಿಬಿಡಿಯಾಗಿರೋ ಪ್ರತೀಕಗಳನ್ನು ನಾನೆಂಬುದಾಗಿ ಮಾಡ್ಕೋಬಾರ್ದು. ಅದಕ್ಕಾಗಿ ಪ್ರತೀಕೋಪಾಸನೆ 16 ಮಾಡ್ಬೋದು. ರಾಮ ಉಪಾಸನೆ, ಶಿವೋಪಾಸನೆ, ಇದು ಉಪಾಸನೆ ಇಲ್ಲ, ಪೂಜೆ, ರಾಮನ ಪೂಜೆ, ಶಿವನ ಪೂಜೆ, ವಿಷ್ಣುವಿನ ಪೂಜೆ, ಎಲ್ಲ ಪೂಜೆ ಮಾಡ್ಬೋದು, ಆರಾಧನೆ ಮಾಡ್ಬೋದು. ಪ್ರತೀಕವಾಗಿ ಮಾಡುವಾಗ ಎಷ್ಟು ಮಾಡ್ಕೊಂಡು ಚಾಂದೋಗ್ಯದಲ್ಲ ಇದರಲ್ಲಿ 6ನೇ ಅಧ್ಯಾಯದಲ್ಲಿ ನಾಮ ವಾಕು ಮನಸ್ಸು ಸ್ಮರ ಚಿತ್ತ ಸಂಕಲ್ಪ ಇತ್ಯಾದಿ ಪಟ್ಟಿ ಮಾಡಲಪ್ಪ. ನಾರದರಿಗೆ ಒಂದು ಸಾಧಿಸ್ಕೋಬಾರ್ದು. ಅಷ್ಟನ್ನು ಮಾಡ್ಬೋದು, ಒಂದೆರಡನ್ನು ಮಾಡ್ಬೋದು, ಒಂದನ್ನೇ ಮಾಡ್ಬೋದು. ಪ್ರತೀಕೋಪಾಸನೆಯಲ್ಲಿ ಅದೇ ಆಂಧ್ರೋಪಾಸನೆಯಲ್ಲಿ ಅನೇಕ ಮಾಡ್ಕೊಳ್ಳಲ್ಲ. ಪ್ರಾಣೋಪಾಸನೆ ಪ್ರಾಣೋಪಾಸನೆ ಒಂದೇ, ವಿಷಯನ ವಿಷಯನ ಒಂದೇ, ದಹನಪಾನ ದಹನ ಒಂದೇ. ಪ್ರತೀಕೋಪಾಸನೆ 10 ಮಾಡ್ಬೋದು. ಉಪಾಸನೆ ಅಂದರೆ ಅದೀಪ ಆರಾಧನೆ ಅನ್ಕೋಬೇಕು. ಪ್ರತೀಕದ ಆರಾಧನೆ, ಉಪಾಸನೆ ಆರಾಧನೆ ವ್ಯತ್ಯಾಸ ಮಾಡಬೇಕು. ನಾನೆಂಬುದಾಗಿ ನಿರಂತರ ಚಿಂತನೆ ಮಾಡಬೇಕು. ಉಪಾಸನೆ ಉಪಾಸನೆ ಹೇಳ್ತಾರೆ ಅಂದರೆ ವ್ಯಸ್ತವಾಗಿರುವ ಪ್ರತೀಕಗಳನ್ನು ತಾನು ನಾನು ಎಂಬುದಾಗಿ ಆಗಿದ್ದು ತಗೋಬಾರ್ದು, ಮನಸ್ಸಿಗೆ ಆಗೋದು ಅನ್ಕೋಬಾರ್ದು. ಯಪ್ಪುನ ಬ್ರಹ್ಮವಿಕಾರತ್ವ ಪ್ರತೀಕಾನ ಬ್ರಹ್ಮತ್ವ ಪ್ರತೀಕಾಭಾವ ಪ್ರಸಂಗ. ಹೇಳಿದಲ್ಲ ಎಲ್ಲ ಪ್ರತೀಕಗಳಿಗೂ ಬ್ರಹ್ಮವೇ ಕಾರಣ, ಬ್ರಹ್ಮವೇ ಎಲ್ಲ ಪ್ರತೀಕ ರೂಪದಿಂದಲೂ ಇರತಕ್ಕದ್ದು, ಬ್ರಹ್ಮದ ವಿಕಾರವಾಗಿದೆ ಪ್ರತೀಕಗಳು. ಆ ಬ್ರಹ್ಮವೇ ನನ್ನ ಆತ್ಮ ಆಗಿದೆ, ಅದರಿಂದ ಆತ್ಮವು ಪ್ರತೀಕ ಒಂದೇ ಆಗುತ್ತಲ್ಲ ಅಂತ ಈ ರೀತಿ ಅನ್ನಲ್ಲ ಅಚ್ಚರಿ ಆಗಲ್ಲ. ಆವಾಗ ಪ್ರತೀಕತೆ ಕಿತ್ತೋಗ್ಬಿಡುತ್ತೆ, ಹಾರೋಗ್ಬಿಡುತ್ತೆ. ಆತ್ಮನ ತಗೊಂಡ್ಬಿಟ್ರೆ ಅದು ಪ್ರತೀಕವಾಗೋದೇ ಇಲ್ಲ. ಪ್ರತೀಕಾಭಾವ ಪ್ರಸಂಗ ಏನು? ವಿಕಾರ ಸ್ವರೂಪ ಉಪಮರ್ದೇನಿ,
ವಿಕಾರ ಸ್ವರೂಪ ಉಪಮರ್ದೇನಹಿ ನಾಮಾದಿಜಾತಸ್ಯ ಬ್ರಹ್ಮತ್ವ ಬ್ರಹ್ಮತ್ವಮೇವ ಆಶ್ರಿತಂ ಭವತಿ ನಾಮಾದಿಜಾತಸ್ಯ ಬ್ರಹ್ಮತ್ವಮೇವ ಆಶ್ರಿತಂ ಭವತಿ ಆತ್ಮತ್ವರೂಪದಿಂದ ತಗೊಂಡ್ಬಿಟ್ರೆ ಅದು ವಿಕಾರ ಸ್ವರೂಪವೇನುಂಟೋ ನಾಮ ವಾಕು ಚಿತ್ತ ಸ್ವರ ಇತ್ಯಾದಿ ವಿಕಾರಗಳು ಅದು ಆದಿತ್ಯ ಮನಸ್ಸು ವಿದ್ಯುತ್ತು ಇತ್ಯಾದಿ ವಿಕಾರಗಳು ಆ ವಿಕಾರ ಸ್ವರೂಪವನ್ನು ಅಳಿಸಿಬಿಟ್ಟು ಆ ನಾಮಾದಿ ಎಲ್ಲ ಸಮೂಹಕ್ಕೂ ಬ್ರಹ್ಮತ್ವವನ್ನೇ ಆಶ್ರಯಿಸಿಕೊಂಡಂಗಾಗುತ್ತೆ ಬ್ರಹ್ಮತ್ವವನ್ನು ಆಶ್ರಯಿಸ್ಕೊಂಡ್ಬಿಟ್ರೆ ಪ್ರತಿಕತೆ ಹರೋಗ್ಬಿಡುತ್ತೆ ಅವಾಗ ಆ ಬ್ರಹ್ಮ ನಾನು ನಾನೇ ಬ್ರಹ್ಮ ಅಂತ ಹಾಕೊಂಡು ಬರುತ್ತೆ ಪ್ರತೀಕತ್ವ ಇಟ್ಕೊಂಡಾಗ ಎಲ್ಲ ಬ್ರಹ್ಮ ವಿಕಾರ ಅಂದ್ಕೊಂಡು ಬ್ರಹ್ಮದೊಂದು ಈಕ್ವೇಷನ್ ಮಾಡಬಾರ್ದು ಪ್ರತೀಕೊಂದು ಬೇರೆಯಾಗೇ ಇಟ್ಕೋಬೇಕು ಬೇರೆಯಾಗೇ ಇಟ್ಕೊಂಡು ಅದರಲ್ಲಿ ಬ್ರಹ್ಮ ಭಾವನೆ ಮಾಡ್ತಾ ಹೋಗ್ಬೇಕು ಬ್ರಹ್ಮತ್ವವನ್ನೇ ಆಶ್ರಯಿಸಿಕೊಂಡದ್ದಾಗಿ ಆಗ್ಬಿಡುತ್ತೆ ಯಾವಾಗ ನಾಮಾನುಸಾರಕ್ಕೂ ವಿಕಾರ ಸ್ವರೂಪ ಮರ್ದ ಉಂಟಾಗುತ್ತೆ ಸ್ವರೂಪವೇ ಅಳಿಸಿಬಿಟ್ರೆ ನೀವು ನಾಮಾದಿಗಳ ಸ್ವರೂಪವೇ ಇಲ್ಲ ಅಂತ ಮಾಡಿಬಿಟ್ರೆ ಅದು ಪ್ರತೀಕವಾಗುವುದಾಗಲಿ ಬ್ರಹ್ಮ ಅಂತ ಆಶ್ರಯಿಸ್ಕೊಳ್ಳೋದಾಗಲಿ ಎರಡೂ ಇಲ್ಲ ಅದಿದ್ದೇನೆ ಆಶ್ರಯಿಸ್ಕೊಳ್ಳೋದು ಅದಿದ್ದೇನೆ ಪ್ರತೀಕ ಅನ್ನೋದು ಆ ಸ್ವರೂಪವನ್ನೇ ಕಿತ್ತಾಕ್ಬಿಟ್ರೆ ಅದೇ ಬರೀ ಕಲ್ಪಿತ ಅಂತ ಅನ್ಕೊಂಡ್ಬಿಟ್ರೆ ಎರಡು ಬರೋದಿಲ್ಲ ಪ್ರತೀಕತ್ವವೂ ಅವರಿಗೆ ಉಂಟಾಗೋದಿಲ್ಲ ಆತ್ಮಗ್ರಹ ಅವನ್ನ ಪ್ರತೀಕತ್ವದಿಂದ ನಾನು ತಗೊಳ್ಳೋದಂತ ಬಂತವಾಗ ಪ್ರತೀಕ ಇದ್ದಂತೆ ನಾನು ತಗೊಳ್ಳೋದು ಅದು ಬರೋದಿಲ್ಲ ನಜ ಬ್ರಹ್ಮಣ ಆತ್ಮತ್ವ ಬ್ರಹ್ಮದೃಷ್ಟಿ ಉಪದೇಶು ಆತ್ಮದೃಷ್ಟಿ ಕಲ್ಪ್ಯ ಬ್ರಹ್ಮವೇ ಆತ್ಮ ಆಗಿರೋದ್ರಿಂದ ಎಲ್ಲೆಲ್ಲಿ ಬ್ರಹ್ಮದೃಷ್ಟಿಯನ್ನು ಹೇಳಿದೋ ಅಲ್ಲೆಲ್ಲ ಆತ್ಮದೃಷ್ಟಿಯನ್ನು ಮಾಡ್ಕೋಬೇಕು ಹಾಗರ್ಥ ಮಾಡಬಾರ್ದಪ್ಪ ಹೌದು ಎಲ್ಲಕ್ಕೂ ಬ್ರಹ್ಮವೇ ಆತ್ಮ ಬ್ರಹ್ಮವೇ ತಿರುಳು ಹಾಗಾಗಿ ಯಾವ್ಯಾವ್ದು ಬ್ರಹ್ಮಾನ ಉಪಾಸನೆ ಮಾಡಕ್ಕೆ ಹೇಳಿದೆಯೋ ಅದರಲ್ಲೆಲ್ಲ ಆತ್ಮದೃಷ್ಟಿ ಮಾಡ್ತೀನಿ ಅಂತ ಹಾಗೆ ಕಲ್ಪಿಸಬಾರ್ದು ಯಾಕೆ ಅಲ್ಲಿ ಹೇಳ್ತಾರೆ ಕರ್ತೃತ್ವ ಜಗಿರಾಕರಣ ಪ್ರತೀಕೋಪಾಸನೆ ಕರ್ತೃತ್ವ ಒಪ್ಕೊಂಡು ಹೇಳ್ತಾ ಇರೋದು ನಿರಾಕರಣೆ ಮಾಡಿಲ್ಲ ಅದು ಇಟ್ಕೊಂಡು ಹೇಳ್ತಾ ಇರುವಾಗ ನೀವು ಬ್ರಹ್ಮದೃಷ್ಟಿ ತಗೊಂಡ್ಬಿಟ್ಟು ಬ್ರಹ್ಮವೇ ಆತ್ಮ ತಗೊಂಡ್ಬಿಟ್ಟು ಆತ್ಮದಲ್ಲಿ ಪ್ರತೀಕ ಮಾಡಿಬಿಟ್ಟು ಕರ್ತೃತ್ವ ಇರೋದೇ ಇಲ್ಲ ಕರ್ತೃತ್ವ ಅದನ್ನು ನಿರಾಕರಣೆ ಮಾಡಿ ಹೇಳ್ತಾ ಇದೆಯಾ ಕರ್ತೃತ್ವ ಅದನ್ನು ಇಟ್ಕೊಂಡು ಹೇಳ್ತಾ ಇದೆಯಾ ಒಪ್ಕೊಂಡು ಹೇಳ್ತಾ ಇದೆಯಾ ಒಪ್ಕೊಂಡು ಹೇಳಿದ್ರೆ ಪ್ರತೀಕ ಬೇರೆ ಆಗುತ್ತೆ ನಾನು ಬೇರೆ ಆಗ್ತೀನಿ ನಾನು ದೃಷ್ಟಿ ಬರೋಲ್ಲ ಕರ್ತೃತ್ವಾದಿ ಸರ್ವ ಸಂಸಾರ ಧರ್ಮ ನಿರಾಕರಣೆ ಕರ್ತೃತ್ವಾದಿ ಸರ್ವ ಸಂಸಾರ ಧರ್ಮ ನಿರಾಕರಣೆ ಬ್ರಹ್ಮಣ ಆತ್ಮತ್ವೋಪದೇಶ ಬ್ರಹ್ಮಣ ಆತ್ಮತ್ವೋಪದೇಶ ನಿರಾಕರಣೆ ಮಾಡುವಾಗಲೇ ಅಲ್ವೇ ಬ್ರಹ್ಮಕ್ಕೆ ಆತ್ಮತ್ವೋಪದೇಶ ಬರೋದು ಕರ್ತೃತ್ವ ಮುಂತಾದ ಎಲ್ಲ ಸಂಸಾರ ಧರ್ಮವನ್ನು ಅಲ್ಲಗಳದ ಮೇಲೆ ಅಲ್ಲವೇ ಅಲ್ಲಿ ತೆಗೆದಾಕಿದ ಮೇಲೆ ಅಲ್ಲವೇ ಆ ಬ್ರಹ್ಮವನ್ನು ಆತ್ಮ ಅಂತ ಹೇಳಿ ಶಾಸ್ತ್ರೋಪದೇಶ ಮಾಡುತ್ತೆ ಈ ಕರ್ತೃತ್ವವನ್ನು ಇಟ್ಕೊಂಡು ಆದರೆ ಆತ್ಮ ಬ್ರಹ್ಮ ಅಂತ ಹೇಳುವ ಒಂದು ಕರ್ತರು ಆರಾಧಕ ಶಿವ ನೀನು ಆರಾಧ್ಯನಾದ ಪರಮಾತ್ಮನ ಆರಾಧನೆ ಮಾಡೋ ಕಾಲಕ್ರಮೇಣ ನಿಮಗೆ ಅವನ ಅನುಗ್ರಹದಿಂದ ಚಿತ್ರಶುದ್ಧಿಯಾಗಿ ಈ ತತ್ವ ಕಂಡುಕೊಳ್ತೀಯಾ ಅಂತ ಇವಾಗ ಹೇಳಿದೆ ಹೀಗೆ ಹೇಳಬೇಕಾಗತ್ತೆ ಕರ್ತೃತ್ವ ಒಪ್ಕೊಂಡಿರೋದು ಕರ್ತೃತ್ವಾದಿಗಳ ನಿರಾಕರಣೆಯು ಒಟ್ಟಿಗೆ ಒಂದೇ ಕಾಲ ಎರಡು ಆಗಲ್ಲಪ್ಪ ಆತ್ಮತ್ವ ಬುದ್ಧಿ ಬಂತು ಅಂದ್ರೆ ಕರ್ತೃತ್ವ ಹೊಟ್ಟೋಯ್ತು ಅರ್ಥ ಬ್ರಹ್ಮತ್ವ ಬುದ್ಧಿ ಬರುತ್ತಲೇ ಕರ್ತೃತ್ವಾದಿ ಬುದ್ಧಿ ಬಾಧೆ ಮಾಡುತ್ತೆ ತದನಿರಾಕರಣೇನ ಚ ಉಪಾಸನ ವಿಧಾನ ಅದನ್ನ ಕರ್ತೃತ್ವಾದಿಗಳು ನಿರಾಕರಣೆ ಮಾಡದೇನೆಯೇ ಉಪಾಸನ ವಿಧಾನ ಮಾಡ್ತಾ ಇದೆ ಕರ್ತೃತ್ವಾದಿ ಕಿತ್ತಾಕ್ಬಿಟ್ರೆ ಉಪಾಸನೂ ಇಲ್ಲ ಪ್ರತೀಕವೂ ಇಲ್ಲ ಆರಾಧನೆ ಇಲ್ಲ ಏನಿಲ್ಲ ಅದು ನಿರಾಕರಣೆ ಮಾಡದೇ ಇರುವುದು ಅನ್ನೋ ರೂಪದಿಂದ ಅಲ್ವೇ ನಿರಾಕರಣೇನ ನಿರಾಕರಣೆ ಮಾಡದೇ ಇರುವುದರಿಂದ ಆರಾಧನೆ ಇಟ್ಕೊಂಡು ಉಪಾಸನ ವಿಧಾನವನ್ನು ಶಾಸ್ತ್ರ ಮಾಡಿದೆ ಅದಷ್ಟ ಉಪಾಸಕ ಪ್ರತೀಕೈ ಸಮತ್ವಾತ್ ಆತ್ಮಗೃಹೋನೋಪಪದ್ಯತೆ ಉಪಾಸಕನು ಪ್ರತೀಕವು ಎರಡೂ ಬ್ರಹ್ಮವೇ ಆಗಿರುವುದರಿಂದ ಸಮಾಜ ಬ್ರಹ್ಮದಿಂದ ಇರೋದ್ರಿಂದ ಪ್ರತೀಕದಲ್ಲಿ ಆತ್ಮಗ್ರಹ ಮಾಡ್ತೀನಿ ಅಂತಂದ್ರೆ ಅದು ಹೊಂದೋದಿಲ್ಲ ಹಾಗೆ ಮಾಡ್ಕೊಳ್ಬಾರ್ದು ನಿನ್ನ ಕರ್ತೃತ್ವಾದಿಯನ್ನು ಇಟ್ಕೊಂಡಿದೆಯೋ ಇಲ್ವೋ ಒಂದು ಯೋಚನೆ ಮಾಡು ಅದು ಇದ್ದದ್ದಾದರೆ ಆತ್ಮಹತ್ಯೆ ಮಾಡಬೇಡ ಅದು ಇಟ್ಕೊಂಡು ಮಾಡೋದಾದರೆ ಅವಾಗ ಪ್ರತೀಕೋಪಾಸ ಬೇರೆ ಇಲ್ಲ ತೆಗೆದಾಕ್ಬಿಡ್ತೀನಿ ಕರ್ತೃತ್ವ ಆದ್ರೆ ಬ್ರಹ್ಮದೃಷ್ಟಿಯಿಂದ ಅವಾಗ ಇದಾಗತ್ತೆ ಅಹಂಗ್ರಹೋಪಾಸನೆ ಆಗತ್ತೆ ಇಲ್ಲ ಜ್ಞಾನವಾಗತ್ತೆ
ಪ್ರತೀಕರಣ ಸಮವಾಗಿ ಆತ್ಮಗ್ರಹವನ್ನು ಹೊಂದೋದಿಲ್ಲ. ನಹಿ ರುಚಕ ಸ್ವಸ್ತಿಕಯೋ ವಿಚರೇತರಾತ್ಮತ್ವಮಸ್ತಿ. ರುಚಕ ಅಂತಂದ್ರೆ ತೋಳ್ಬದ್ದಿ, ಸ್ವಸ್ತಿಕ ಅಂತಂದ್ರೆ ಡಾಬು. ಅಂದ್ರೆ ರುಚಕ ಅಂದ್ರೆ ಡಾಬು, ಸ್ವಸ್ತಿಕ ಅಂತ ತೋಳ್ಬದ್ದಿ. ಅದೇನೋ ಎರಡು ಆಭರಣ ಅದು. ಏನು ಕೊಟ್ಟು ತೋಳು ಬಂದು ಕಿರೀಟ ಇರಬೇಕು. ಎರಡು ಬಳೆ ಸರ ಅಂತ ಎರಡಿದ್ರೆ ಬಳೆ ಆತ್ಮ ಸರ, ಸರ ಆತ್ಮ ಬಳೆ ಆಗಲ್ಲ. ಚಿನ್ನ ಇರೋಕೆ ಆತ್ಮ ಆಗತ್ತೆ, ಬಳೆ ಸರ ಒಂದಿನಿಂದ ಆತ್ಮ ಆಗಲ್ಲ, ಒಂದಿನಿಂದ ಸ್ವಲ್ಪ ಆಗಲ್ಲ. ಎರಡು ವಿಕಾರಗಳು ಒಂದಿನಿಂದ ಇದನ್ನು ಆಗಲ್ಲ. ಎರಡು ವಿಕಾರದ ಒಂದು ಕಾರಣ ಎಲ್ಲವಾಗತ್ತೆ ಹೇಳ್ತಾರಲ್ಲ. ಸ್ವಚಕ ಸ್ವಸ್ತಿಕ ಅನ್ನೋದು ಎರಡು ಆಭರಣಗಳಿಗೆ ಒಂದಿನ ಒಂದಕ್ಕೆ ಇನ್ನೊಂದರ ಆತ್ಮತ್ವ ಸ್ವರೂಪತ್ವ ಅನ್ನೋದು ಬರೋದಿಲ್ಲ. ಸುವರ್ಣಾತ್ಮನೈವ ಸುವರ್ಣಾತ್ಮತ್ವೇನೇವ ಅಸ್ತು. ಸುವರ್ಣಾತ್ಮತ್ವೇನೇವ ಆತ್ಮತ್ವೇ ನೈವ ಆಗುತ್ತಲ್ಲ. ಆತ್ಮತ್ವೇನ ಇವತ್ತು ಮಾಡ್ಬೋದು ಅವಾಗ. ಸುವರ್ಣಾತ್ಮತ್ವೇನ ಇವತ್ತು, ಸುವರ್ಣಾತ್ಮತ್ವೇನ ಇವತ್ತು. ಬ್ರಹ್ಮಾತ್ಮತ್ವೇನ ಏಕತ್ವೇ, ಬ್ರಹ್ಮಾತ್ಮತ್ವೇನ ಏಕತ್ವೇ. ಪ್ರತೀಕಾಭಾವ ಪ್ರಸಂಗಂ ಅವೋಚಾಮ, ಪ್ರತೀಕಾಭಾವ ಪ್ರಸಂಗಂ ಅವೋಚಾಮ. ಸುವರ್ಣಾತ್ಮತ್ವೇನ ಇವ, ಬಂಗಾರದ ಆತ್ಮವಾಗಿದೆ ಎನ್ನುವ ಹಾಗೇನೆಯೇ ಬ್ರಹ್ಮಾತ್ಮತ್ವದಿಂದ ಬ್ರಹ್ಮಾತ್ಮತ್ವೇನ ಏಕತ್ವೇ. ಬ್ರಹ್ಮಾತ್ಮತ್ವ ಏಕತ್ವ ಅಂತ ತಗೊಳ್ಳೋದಾದ್ರೆ ಅವ್ರು ಪ್ರತೀಕವೇ ಇಲ್ಲ ಅಂತಾಗತ್ತೆ ಅನ್ನೋದು ನಾವು ಹೇಳಿದ್ದೀವಿ. ಚಿನ್ನದ ರೂಪದಿಂದ ರುಚಿಕ ಸ್ವಸ್ತಿಗಳಿಗೆ ಆತ್ಮತ್ವ ಅನ್ನೋ ಹಾಗೆ ಬ್ರಹ್ಮಾತ್ಮ ರೂಪದಿಂದ ಪ್ರತೀಕಗಳಿಗೆ ಆತ್ಮತ್ವ ಅಂತ ಮಾಡಿದ್ರೆ ಪ್ರತೀಕತೆ ಕಿತ್ತೋಗುತ್ತೆ, ಪ್ರತೀಕತೆ ಹಾರೋಗುತ್ತೆ, ಪ್ರತೀಕತೆ ಉಳಿಯೋದೇ ಇಲ್ಲ. ಬ್ರಹ್ಮಾತ್ಮತ್ವೇನ ಏಕತ್ವ ಕಯೋಹೋ ರುಚಿಕ ಸ್ವಸ್ತಿಗಳು. ಹಾ, ಬ್ರಹ್ಮಾತ್ಮತ್ವೇನ ಪ್ರತೀಕ ಉಪಾಸಕಯೋಹ, ಪ್ರತೀಕೋಪಾಸಕಯೋ ಬ್ರಹ್ಮಾತ್ಮತ್ವೇನ ಏಕತ್ವ. ಉಪಾಸಕಸ್ಯ ಕರ್ತೃತ್ವ ಅಪಗಚ್ಚತಿ, ಉಪಾಸ್ಯಸ್ಯ ಭಿನ್ನತ್ವ ಅಪಗಚ್ಚತಿ. ಬ್ರಹ್ಮಾತ್ಮತ್ವ ಸುವರ್ಣಾತ್ಮ ರೂಪ ನೋಡಿದ್ರೆ ರುಚಿಕ ಸ್ವಸ್ತಿಗಳಿಗೆ ಹೇಗೆ ಏಕತ್ವ ಬರುತ್ತೋ ಬ್ರಹ್ಮಾತ್ಮತ್ವದಿಂದ ಸಾಧಕ ಮತ್ತು ಉಪಾಸ್ಯ, ಸಾಧಕನೇ ಉಪಾಸಕ, ಉಪಾಸ್ಯಕ್ಕೆ ಏಕತ್ವ ಬರುತ್ತೆ. ಅವು ಪ್ರತೀಕವೇ ಇಲ್ಲ ಅಂತ ಇಲ್ಲ ಅಂತ ಆಗುವ ಪ್ರಸಂಗ ಉಂಟಾಗುತ್ತೆ ಅನ್ನೋದು ನಾವು ಹೇಳಿದ್ವಿ. ಅಥವಾ ನಮ್ಮ ಪ್ರತೀಕೇಶು ಆತ್ಮದೃಷ್ಟೇ ಕ್ರಿಯತೆಯೇ, ಪ್ರತೀಕೇಶು ಆತ್ಮದೃಷ್ಟೇ ಕ್ರಿಯತೆ. ಆದ್ದರಿಂದಲೂ ಪ್ರತೀಕಗಳಲ್ಲಿ ಆತ್ಮದೃಷ್ಟಿಯನ್ನು ಮಾಡ್ತಕ್ಕದ್ದಲ್ಲ, ಬ್ರಹ್ಮದೃಷ್ಟಿಯನ್ನು ಮಾಡಬಾರ್ದು. ಪ್ರತೀಕ ಪ್ರತೀಕವಾಗಿ ಹೇಳ್ಕೊಂಡೇ ಬರೋಣ. ಯಾವುದೋ ಒಂದಾಗಿದೆ ಅಂತ ಹೇಳ್ಬಿಟ್ಟು ನಾವು ಎಲ್ಲವನ್ನೂ ಒಂದಾಗಿ ಮಾಡ್ತೀನಿ ವ್ಯವಹಾರ ಮಾಡೋಕ್ಕಾಗಲ್ಲ. ಎಲ್ಲವೂ ಬ್ರಹ್ಮ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಪದಾರ್ಥವನ್ನು ತೊಗೊಂಡು ಹೋಗ್ತೀನಿ ಮನೆಯಲ್ಲಿ ತೊಗೊಂಡು ಹೋಗಲ್ಲಪ್ಪ. ಬ್ರಹ್ಮ ತೊಗೊಳ್ಳೋದಕ್ಕೆ ಹೋಗೋದಿಂದ ಬರುತ್ತವಾಗ ಅದು ಇಲ್ಲ. ಅದೇ ವ್ಯವಹಾರದಲ್ಲಿ ಯಾವ ಹೇಗೆ ಕಲಿತಿದೆಯೋ ಅದನ್ನು ಹಾಗೆ ಅಕ್ಸೆಪ್ಟ್ ಮಾಡಿಕೊಂಡು ವ್ಯವಹಾರ, ಆ ವ್ಯವಹಾರದ ಇದಕ್ಕೆ ಸ್ಥಿತಿಗೆ ಕಾರಣವಾಗಿರ್ತಕ್ಕಂಥ ಇದನ್ನು ಕಿತ್ತಾಕೋಬಾರದ. ಹಾಕಿದ ಒಟ್ಟಿಗೆ ಏನಾದರೂ ಕಿತ್ತಾಕ್ಬಿಟ್ಟು ಯಾವುದು ನಾನು ಮಾಡೋನಲ್ಲ ಅನುಭವಿಸೋನು ಎತ್ತುಕೊಳ್ಳಲ್ಲ ಅಂತ ಕಿತ್ತಾಕೋದುಂಟು. ಓಂ ಬ್ರಹ್ಮ ದೃಷ್ಟಿರುತ್ಕರ್ಷ, ಓಂ ಬ್ರಹ್ಮ ದೃಷ್ಟಿರುತ್ಕರ್ಷ, ಓಂ ಬ್ರಹ್ಮ ದೃಷ್ಟಿರುತ್ಕರ್ಷ, ಬ್ರಹ್ಮ ದೃಷ್ಟಿ ಉತ್ಕರ್ಷ. ಬ್ರಹ್ಮದೃಷ್ಟಿಯನ್ನು ಮಾಡಬೇಕೇ ಹೊರತು ಆದಿತ್ಯ ದೃಷ್ಟಿಯನ್ನು ಮಾಡಿದ್ರೆ ಆದಿತ್ಯೋ ಬ್ರಹ್ಮ ಅನ್ನಾಗ ಬ್ರಹ್ಮವನ್ನು ಆದಿತ್ಯ ಮಾಡಬೇಕು, ಆದಿತ್ಯನ ಬ್ರಹ್ಮ ಮಾಡಬೇಕು. ವಿದ್ಯುತ್ ಬ್ರಹ್ಮ, ಮನೋ ಬ್ರಹ್ಮ ಅನ್ನಲ್ಲಿ ಬ್ರಹ್ಮವನ್ನು ಮನಸ್ಸು ಭಾವನೆ ಮಾಡಬೇಕಾ, ಬ್ರಹ್ಮವನ್ನು ಆದಿತ್ಯ ಭಾವನೆ ಮಾಡಬೇಕಾ, ಅಥವಾ ಮನಸ್ಸು ಆದಿತ್ಯ ಬ್ರಹ್ಮ ಮಾಡಬೇಕಾ? ಏನು ವ್ಯತ್ಯಾಸ ಗೊತ್ತಾಗಲ್ಲ. ಬ್ರಹ್ಮವೇ ಆದಿತ್ಯ ರೂಪದಿಂದಾನೆ ಮನೋರೂಪದಿಂದಾನೆ ಮಾಡಬೇಕು ಅಂತ ಅನ್ಸುತ್ತೆ. ಇದರಲ್ಲೆಲ್ಲ ಆದಿತ್ಯದ ಬ್ರಹ್ಮ, ಮನಸ್ಸಿನ ಬ್ರಹ್ಮ, ವಿಜಯ ಬ್ರಹ್ಮ ಮಾಡಬೇಕು. ಯಾವ ಚಲೆ ಉಪಾಸನೆ ಹೇಳ್ಬೋದು? ಯಾವ ಚಲೆ ಬ್ರಹ್ಮವನ್ನು ಆದಿತ್ಯ ಅನ್ನು ಭಾವನೆ ಮಾಡಬೇಕು, ಆದಿತ್ಯನ ಬ್ರಹ್ಮ ಅನ್ನು ಭಾವನೆ ಮಾಡಬೇಕು. ಉಪಾಸಕ್ಕೆ ಬ್ರಹ್ಮನ ಆದಿತ್ಯ ಮಾಡ್ಬೋದಾ? ಅದು ಗೊತ್ತಾಗ್ತೀರ, ಅರ್ಥ ಆಗ್ತೀರ, ಅವರಿಗೆ ಅರ್ಥ ಆಯ್ತು ಹೇಳ್ತೀವ. ಏನ್ ಹೇಳ,
ಉಪಾಸನ ಬ್ರಹ್ಮ ಉಪಾಸನ ಆದಿತ್ಯ ಉಪಾಸನೆ ಮಾಡ್ಬೋದಾ ಇಲ್ಲಾಂದ್ರೆ ಅಲ್ವಾ? ಆದಿತ್ಯ ಬ್ರಹ್ಮನ ಉಪಾಸನೆ ಮಾಡುವಾಗ ಬ್ರಹ್ಮನ ಆದಿತ್ಯಾಸ ಉಪಾಸನೆ ಮಾಡ್ಬೇಕು, ಆದಿತ್ಯನ ಬ್ರಹ್ಮಾಸ ಉಪಾಸನೆ ಮಾಡ್ಬೇಕಾ? ಹೇಗೆ ಉಪಾಸನೆ ಮಾಡಬೇಕು ಅಂತ ಆದಿತ್ಯನ ಬ್ರಹ್ಮನ ಮಾಡಬೇಕೇ ಹೊರತು ಬ್ರಹ್ಮನ ಆದಿತ್ಯನ ಮಾಡಬಾರ್ದು. ನಿಕೃಷ್ಟದಲ್ಲಿ ಉತ್ಕೃಷ್ಟ ದೃಷ್ಟಿ ಇರಬೇಕೇ ಹೊರತು ಉತ್ಕೃಷ್ಟವನ್ನು ನಿಕೃಷ್ಟ ಮಾಡಬಾರ್ದು. ಅದು ಶಾಸ್ತ್ರಾರ್ಥ. ಬ್ರಹ್ಮದೃಷ್ಟಿಯೇ ಕರ್ತವ್ಯ. ಯಾಕೆ? ಉತ್ಕರ್ಷ, ಅದಕ್ಕೆ ಹೆಚ್ಚುಗಾರಿಕೆ ಬರುತ್ತೆ. ಆಕಾಶವನ್ನು ಬ್ರಹ್ಮ, ಮನಸ್ಸು ಬ್ರಹ್ಮ, ವಿದ್ಯುತ್ ಬ್ರಹ್ಮ ಅಂತ ಎಲ್ಲಕ್ಕೂ ಬ್ರಹ್ಮತ್ವವನ್ನು ಕೊಡೋದು ಹೆಚ್ಚಿದೆ ಹೊರತು ಬ್ರಹ್ಮ ಅಂತ ಹೇಳಿ ವಿಕಾರೂಪವನ್ನು ಇಳಿಸಬಾರ್ದು. ತೇಷ್ವೇವ ಉದಾಹರಣೇಶು ಅನ್ಯ ಸಂಶಯ. ತೇಷ್ವೇವ ಉದಾಹರಣೇಶು ಅನ್ಯ ಸಂಶಯ. ಅದೇ ಉದಾಹರಣೆಯಲ್ಲಿ ಆಯಿತೋ ಬ್ರಹ್ಮ, ಆಕಾಶೋ ಬ್ರಹ್ಮ, ಮನೋಬ್ರಹ್ಮ, ವಿದ್ಯುತ್ ಬ್ರಹ್ಮ ಅಂತ ಕೊಟ್ಟಲ್ಲ, ಆ ವಿಕಾರಗಳ ವಿಷಯದಲ್ಲಿ ಮತ್ತೊಂದು ಸಂಶಯ ತೋರ್ತಾ ಇದೆ ಅಂತ ಭಾಷಿಕಾರ. ಕಂ ಆದಿತ್ಯಾದಿ ದೃಷ್ಟಯೋ ಬ್ರಹ್ಮಣ್ಯ ಧ್ಯಾಸಿತವ್ಯಾಃ ಅಧ್ಯಸಿತವ್ಯಾಃ ಕಿಂವಾ ಬ್ರಹ್ಮದೃಷ್ಟಿ ಆದಿತ್ಯಾದಿಷು ಇತಿ. ಕಿಂ ಆದಿತ್ಯಾದಿ ದೃಷ್ಟಯೋ ಬ್ರಹ್ಮಣ್ಯಧ್ಯಸಿತವ್ಯಾಃ ಕಿಂವಾ ಬ್ರಹ್ಮದೃಷ್ಟಿ ಆದಿತ್ಯಾದಿಹಿ ಇತಿ ಆದಿತ್ಯಾದಿಷು ಇತಿ. ಏನು ಆದಿತ್ಯಾದಿ ದೃಷ್ಟಿಗಳು? ಆದಿತ್ಯಾದಿ ದೃಷ್ಟಿಯ ಬ್ರಹ್ಮದೃಷ್ಟಿ ಬ್ರಹ್ಮಣಿ. ಆದಿತ್ಯಾದಿ ದೃಷ್ಟಿಗಳನ್ನು ಬ್ರಹ್ಮದಲ್ಲಿ ಹಾಕಬೇಕು, ಅದು ಆದಿತ್ಯಾದಿಗಳಲ್ಲಿ ಬ್ರಹ್ಮದೃಷ್ಟಿ ಹಾಕಬೇಕು. ಅಲ್ಲ, ಬ್ರಹ್ಮದಲ್ಲಿ ಆದಿತ್ಯಾದಿ ದೃಷ್ಟಿಗಳನ್ನು ಹಾಕಬೇಕು. ಮೊದಲೇದು ಬ್ರಹ್ಮದಲ್ಲಿ ಆದಿತ್ಯಾದಿ ದೃಷ್ಟಿಗಳನ್ನು ಹಾಕಬೇಕು, ಬ್ರಹ್ಮಣಿ ಆದಿತ್ಯಾದಿ ದೃಷ್ಟಿಯ ಹಾಕಬೇಕು, ಅಥವಾ ಆದಿತ್ಯಾದಿಗಳ ಬ್ರಹ್ಮದೃಷ್ಟಿ ಹಾಕಬೇಕು. ಬ್ರಹ್ಮನ ಆದಿತ್ಯ ಆಗಬೇಕು, ಆದಿತ್ಯನ ಬ್ರಹ್ಮ ಆಗಬೇಕು. ಎರಡು ಒಂದಿನ ಬ್ರಹ್ಮನ ಆದಿತ್ಯ ಅಂದ್ರೆ ಬ್ರಹ್ಮನ ಇಳಿಸಿದಿಂದ ಆಗುತ್ತೆ. ಬ್ರಹ್ಮನ್ ಆದಿತ್ಯ, ಬ್ರಹ್ಮನ್ ಮನಸ್ಸು, ಬ್ರಹ್ಮನ್ ಆಕಾಶ ಅಂತ. ಅದು ಆಕಾಶನ್ ಬ್ರಹ್ಮ, ವಿದ್ಯುತ್ ಬ್ರಹ್ಮ, ಆದಿತ್ಯ ಬ್ರಹ್ಮ ಅಂದ್ರೆ ಅದು ಬೇರೆ ಕೊಟ್ಟಿಲ್ಲ. ಬ್ರಹ್ಮದಲ್ಲಿ ಆಯ್ತಾಯ ದೃಷ್ಟಿಗಳು, ಆಯ್ತಾಯ ಬ್ರಹ್ಮದೃಷ್ಟಿಯೋ ಅಂತ ಕೇಳಿದ್ರೆ ಕುತ ಸಂಶಯ ಅಂದರು. ಕುತ ಸಂಶಯ, ಸಂಶಯಕ್ಕೆ ಏನು ಕಾರಣ? ಯಾಕೆ ಸಂಶಯ ಉಂಟಾಯಿತು? ಸಾಮಾನಾಧಿಕರಣಿ ಕಾರಣ ಅನವಧಾರಣ. ಸಾಮಾನಾಧಿಕರಣಿ ಕಾರಣ ಅನವಧಾರಣ. ಶ್ರುತಿ ಆದಿತ್ಯೋ ಬ್ರಹ್ಮ, ವಿದ್ಯುತ್ ಬ್ರಹ್ಮ, ಮನೋ ಬ್ರಹ್ಮ, ಆಕಾಶೋ ಬ್ರಹ್ಮ, ಸಾಮಾನಾಧಿಕರಣ ಮಾಡಿಬಿಟ್ಟೆ. ಅವಾಗ ಯಾವ ಯಾವುದರಲ್ಲಿ ಗೊತ್ತಾಗೋದೇ ಇಲ್ಲ. ಸಾಮಾನಾಧಿಕರಣೆ ಮಾಡಿಬಿಟ್ಟು ಎರಡು ಸೇವೆ ಒಂದೇ ಬಿಡುತ್ತೆ. ಆಯ್ತನೇ ಬ್ರಹ್ಮವೋ, ಬ್ರಹ್ಮವೇ ಆಯ್ತು ಅಂತ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಸಾಮಾನಾಧಿಕರಣದಲ್ಲಿ ಸಾಮಾಧಿಕರಣ್ಯವೂ ಇಲ್ಲಿ ಕಂಡು ಬರ್ತಾ ಇದೆ. ಬ್ರಹ್ಮಶಬ್ದಕ್ಕೆ ಆಯ್ತಾದಿ ಶಬ್ದಗಳೊಡನೆ ಸಾಮಾನಾಧಿಕರಣ್ಯವೂ ಕೇಳಿಬರುತ್ತದೆ. ಕೇಳಿಬರ್ತಿರುವಾಗ ಯಾವುದು ಯಾವುದನ್ನು ಮಾಡಬೇಕು ಗೊತ್ತಾಗಲ್ಲ. ಬ್ರಹ್ಮನ ಆಯ್ತಾ ಮಾಡಬೇಕು, ಆಯ್ತು ಬ್ರಹ್ಮ ಮಾಡಬೇಕು ಗೊತ್ತಾಗಲ್ಲ. ಆಯ್ತೋ ಬ್ರಹ್ಮ, ಪ್ರಾಣೋ ಬ್ರಹ್ಮ, ವಿದ್ಯುತ್ ಬ್ರಹ್ಮ ಇತ್ಯಾದಿ ಸಮಾನ ವಿಭಕ್ತಿ ನಿರ್ದೇಶ. ಆದಿತ್ಯೋ ಬ್ರಹ್ಮ, ಪ್ರಾಣೋ ಬ್ರಹ್ಮ, ವಿದ್ಯುತ್ ಬ್ರಹ್ಮ ಇತ್ಯಾದಿ ಸಮಾನ ವಿಭಕ್ತಿ ನಿರ್ದೇಶ. ಯಾಕಾಗಿ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆಯ್ತಿನೇ ಬ್ರಹ್ಮವೋ, ಎರಡು ಬ್ರಹ್ಮ ವ್ಯಕ್ತಿ, ಮನಸ್ಸು ಬ್ರಹ್ಮ, ಪ್ರಾಣೋ ಬ್ರಹ್ಮ, ವಿದ್ಯುತ್ ಬ್ರಹ್ಮ ಅಂತ ಹೇಳಿ ಪ್ರಥಮ ವ್ಯಕ್ತಿಯಲ್ಲಿ ಎರಡನ್ನೂ ಹೇಳಿಬಿಟ್ಟು ಈ ರೀತಿ ಸಮಾನ ವ್ಯಕ್ತಿ ನಿರ್ದೇಶ ಮಾಡಿಬಿಟ್ರೆ ಅವಾಗ ಗೊತ್ತಾಗೋದೇ ಇಲ್ಲ. ಆದಿತ್ಯೋ ಬ್ರಹ್ಮ ಅಂದ್ರೆ ಬ್ರಹ್ಮ ಆದಿತ್ಯ ಅಂತೋ, ಆದಿತ್ಯನೇ ಬ್ರಹ್ಮ ಅಂತೋ, ಪ್ರಾಣ ಬ್ರಹ್ಮವೇ ಪ್ರಾಣ ಅಂತೋ, ಪ್ರಾಣ ಬ್ರಹ್ಮ ಅಂತೋ, ಸಂಶಯ ಎರಡು ರೀತಿ ಬರುತ್ತೆ. ಈ ರೀತಿ ಸಮಾನ ವ್ಯಕ್ತಿ ನಿರ್ದೇಶ ಮಾಡ್ತಾ ಇರೋದ್ರಿಂದ ನಮ್ಗೆ ಯಾವುದು ಯಾವುದು ನಡೆಯೋ ಗೊತ್ತಾಗೋಲ್ಲ ಅಂತ. ಈ ರೀತಿ ಸಂಶಯ ಬದಲಾಗಿ ನಚಾತ್ರ ಆಂಜಸಂ ಸಾಮಾನಾಧಿಕರಣ್ಯ ಅವಕಲ್ಪತೆ. ಸಮಸ್ಯೆಯಾಗಿ ಆದಿ ಸಾಮಾನಾಧಿಕರಣ್ಯ ಹೊಂದಲ್ಲ, ಬಾಧೆ ಮಾಡಿ ಒಂದು ಮಾಡ್ಕೊಳ್ಳೋ ಸಾಮಾನಾಧಿಕರಣ್ಯ ಹೊಂದಲ್ಲ. ಶಾಸ್ತ್ರದ ಸಾಮಾನಾಧಿಕರಣ್ಯ ಅಂದ್ರೆ ಏನು? ಎರಡು ಕಿತ್ತ ಕೊಡೋದು, ಎರಡಿಲ್ಲ ಎರಡು ಒಂದು ಮಾಡೋದು. ಆ ಸಾಮಾನಾಧಿಕರಣ್ಯ ಇಲ್ಲಿ ಕೇಳ್ಬಿಡ್ತಾ ಇಲ್ಲ. ಎರಡನ್ನು ಇಟ್ಕೊಂಡು ಎರಡನ್ನು ಒಪ್ಪಿಕೊಂಡು ಇದರಲ್ಲಿ ಇದ ಇದರಲ್ಲಿ ಇದ ಅಂತ ಕೇಳ್ತಾ ಇದೆಯ ಹೊರತು ಎರಡು ಕಿತ್ತಾಗ ಒಂದೇ ಎರಡಾಗಿ ಆ ರೀತಿ ತಗೊಳ್ತಾ ಇಲ್ಲ. ಮುಖ್ಯವಾದ ಸಾಮಾನಾಧಿಕರಣ್ಯವನ್ನು ಇಲ್ಲಿ ಹೇಳ್ಬೋದು. ಅರ್ಥಾಂತರ ವಚನತ್ವ ಬ್ರಹ್ಮಾದಿತ್ಯಾದಿ ಶಬ್ದಾನಾಂ. ಅರ್ಥಾಂತರ ವಚನತ್ವ ಬ್ರಹ್ಮಾದಿತ್ಯಾದಿ ಶಬ್ದಾನಾಂ. ಬ್ರಹ್ಮ ಆದಿತ್ಯ ಆಕಾಶ ಬೇರೆ ಅರ್ಥಾಂತರ, ಇನ್ನೂ ಅರ್ಥ ಅರ್ಥಾಂತರ ಬೇರೆ ವಸ್ತು ಎಂದು ಹೇಳುವಂತಹ ಶಬ್ದ ಇರುತ್ತದೆ. ಆದ್ದರಿಂದ ಬ್ರಹ್ಮನೂ ಒಂದು ಪದಾರ್ಥ, ಆದಿತ್ಯನೂ ಒಂದು ಪದಾರ್ಥ,
ಅದನ್ನು ಅರ್ಥಾಂತರ, ಅನ್ಯತ ಅನ್ಯೋ ಅರ್ಥ ಅರ್ಥಾಂತರ. ಅದನ್ನು ಹೇಳ್ತಾ ಇರೋದ್ರಿಂದ ಬ್ರಹ್ಮಾದಿತ್ಯಾದಿ ಶಬ್ದಗಳು ಬೇರೆ ಎರಡು ಪದಾರ್ಥ ವಸ್ತುವನ್ನೇ ಪದಾರ್ಥವಾದ ವಸ್ತುವನ್ನು ಹೇಳ್ತಾ ಇರೋದ್ರಿಂದ ಅಲ್ಲಿ ಈ ಮುಖ್ಯಾರ್ಥದ ಸಾಮಾನಾಧಿಕರಣ ಇಲ್ಲ. ನಹಿ ಭವತಿ ಗೌರಶ್ವ ಇದು ಸಾಮಾನಾಧಿಕರಣ್ಯ, ಈ ಸಾಮಾನ್ಯ ಮಾಡೋಕ್ಕಾಗಲ್ಲ. ಹಸು ಕುದುರೆಯೇ, ಹಸು ಏನಾಳೋ ಕುದುರೆಯೇ, ಕುದುರೆ ಆಗಲೋ ಹಸುವೇ ಸಮಾನಾಧಿಕ ಮಾಡಿದ್ರೆ ಹಂಗೆ ಮಾಡಕ್ ಬರಲ್ಲ, ಹೊಂದೋದಿಲ್ಲ. ನಾನು ವಿಕೃತಿ ಪ್ರಕೃತಿ ವಿಕಾರ ಭಾವಾತ್ ಬ್ರಹ್ಮಾದಿತ್ಯಾದೀನಾಂ ಮೃಚ್ಛರಾದಿವತ್ ಸಾಮಾನಾಧಿಕರಣ್ಯ ಸ್ಯಾತ್. ನಾನು ಪ್ರಕೃತಿ ವಿಕಾರ ಭಾವಾತ್ ಬ್ರಹ್ಮಾದಿತ್ಯಾದೀನಾಂ ಮೃಚ್ಛರಾದಿವತ್ ಸಾಮಾನಾಧಿಕರಣ್ಯ ಸ್ಯಾತ್. ಸ್ವಾಮಿ, ಸಾಮಾನಾಧಿಕರಣ್ಯಕ್ಕೆ ತಾದಾತ್ಮ್ಯತೆ ಇರಬೇಕಾಗಿಲ್ಲಪ್ಪ, ಈ ರೀತಿಯೂ ಆಗುತ್ತಪ್ಪ. ಏನೋ ಪ್ರಕೃತಿ ವಿಕಾರ ಕಾಲಿಕಾಲ ಭಾವ ಇದ್ದು ಬಿಟ್ರೆ ಮಣ್ಣಿಗೂ ಶರಾವೆ ತಟ್ಟೆಗೋ ಮಣ್ಣು ತಟ್ಟೆ ಅವುಗಳಿದ್ದು ಪ್ರಕೃತಿ ವಿಕಾರ ಭಾವ ಇರುತ್ತದೆ. ಆದ್ದರಿಂದ ಬ್ರಹ್ಮಾದಿತ್ಯರಿಗೂ ಹಾಗೆ, ಬ್ರಹ್ಮ ಪ್ರಕೃತಿ ಆದಿತ್ಯ ವ್ಯಕ್ತಿ, ಮಣ್ಣು ಪ್ರಕೃತಿ ಶರಾವೇ ವ್ಯಕ್ತಿ, ಹೀಗೆ ಪ್ರಕೃತಿ ವಿಕಾರ ಭಾವವು ಇರುವುದು ತೊಂದು ಬರ್ತಾ ಇರೋದ್ರಿಂದ ಬ್ರಹ್ಮಾದಿತ್ಯಾದಿಗಳಿಗೆ ವೃಕ್ಷರಾಜನ ಈ ರೀತಿ ಸಾಮಾನಿಕಣ್ಣೆ ಆಗ್ಬೋದಲ್ಲ ಅಂತಂದ. ಮಣ್ಣೇ ಗಡಿಗೆ, ಮಣ್ಣೇ ತಟ್ಟೆ, ಸಾಮಾನಿಕಣ್ಣೆ ಹೌದೋ ಅಲ್ವೋ? ಅದು ಬ್ರಹ್ಮವೇ ಆದಿತ್ಯ, ಬ್ರಹ್ಮವೇ ವಿದ್ಯುತ್, ಬ್ರಹ್ಮವೇ ಇದು ಹೇಳ್ಬೋದಲ್ಲ ಅಂತ. ಬ್ರಹ್ಮ ಕಾಣದಾನೆ ಮಣ್ಣಿನಂತೆ, ನೆಚ್ಚುಚ್ಚದೆ ಅಂದ ಹೇಳೋಕ್ಕಾಗೋದಿಲ್ಲ. ಬ್ರಹ್ಮ ಕಾಲಿಕಾಲ ಏಕತ್ವ ಹಾಕೋಬಾರ್ದು, ಯಾಕೆ ಅಂದರೆ ವಿಕಾರ ಪ್ರವಿಲಯೋ ಈ ಏವಂ ಪ್ರಕೃತಿ ಸಾಮಾನಾಧಿಕರಣ್ಯ ಸಾಸ್ ಈ ರೀತಿ ಪ್ರಕೃತಿ ಸಾಮಾನಾಧಿಕರಣ ಬಿಡಿ, ವಿಕಾರ ಇಲ್ಲ ಅಂತ ಬಿಡುತ್ತೆ, ವಿಕಾರ ಅಳಿಸೋಗ್ಬಿಡುತ್ತೆ. ನೀವು ಪ್ರಕೃತಿಯಲ್ಲಿ ವಿಲೀನ ಅಡಗೋದು ಕರಗೋಗೋದು ಅನ್ನೋ ಸಾಮಾನಾಧಿಕರಣವನ್ನು ಇಟ್ಕೊಂಡ್ಬಿಟ್ರೆ ಅಲ್ಲ ಪ್ರಕೃತಿ ವಿಕಾರ ಭಾವ ಬರೋದೇ ಇಲ್ಲ. ಮಣ್ಣು ಗಡಿಯರು ಅಥವಾ ಗಡಿ ಜಗತ್ತಿಗೂ ಬ್ರಹ್ಮಕ್ಕೂ ಆದಿತ್ಯರಿಗೂ ಬ್ರಹ್ಮಕ್ಕೂ ಪ್ರಕೃತಿ ವಿಕಾರ ಭಾವ ಬರೋದೇ ಇಲ್ಲ ಅಲ್ವಾ? ಈ ರೀತಿ ಮೃಚ್ಛರಾವಾದಿಗಳಂತೆ ಸಾಮಾನಾಧಿಕರಣ ಹೇಳ್ತಾ ಇದೆ ಅಂತಂದ್ರೆ ಪ್ರಕೃತಿ ಭಾವ ವಿಕಾರ ಭಾವ ಅಂತ. ಪ್ರಕೃತಿ ಕಾರಣ, ವಿಕಾರ ಕಾರ್ಯ. ಆದಿತ್ಯರಿಗೂ ಬ್ರಹ್ಮಕ್ಕೂ ಕಾರ್ಯಕಾರಣ ಭಾವ ಹೊರಟೋಗ್ಬಿಡುತ್ತವಲ್ಲ. ಏವಂ ಸತಿಯನ್ನು ಈ ರೀತಿ ಆದರೆ ಪ್ರಕೃತಿ ಭಾವ ಸಾಮಾನಾಧಿಕರಣವು ಇಲ್ಲವಾಗುತ್ತೆ. ಅಯ್ಯೋ ಪ್ರಳಯ ಸ್ಯಾತ್ ಪ್ರಳಯ ಪ್ರವಿಲಯವ ಪ್ರಕೃತಿ ವಿಕಾರ ಪ್ರವಿಲಯ ಸ್ಯಾತ್ ಅಂತ ಅದಿಲ್ಲ ಅಂತ ಆಗುತ್ತೆ. ತದಶ್ಚ ಪ್ರಕೃತಿ ಪ್ರತೀಕಾಭಾವ ಪ್ರಸಂಗ ಮವೋಚಾಮ. ತದಶ್ಚ ಪ್ರತೀಕಾಭಾವ ಪ್ರಸಂಗ ಮವೋಚಾಮ. ಅವಾಗ ಯಾವ ಪ್ರವಿಲಯ ಆಗ್ಬಿಡ್ತಾವ ಕಾರ್ಯಕಾರಣಗಳಿಗೆ ಪ್ರವಿಲಯ ಉಂಟಾದ್ರೆ ಪ್ರತೀಕಾ ಪ್ರತೀಕತ ಹರಡುತ್ತೆ, ಪ್ರತೀಕಾ ಇಲ್ಲ ಅಂತ ಆಗ್ಬಿಡುತ್ತೆ ಅನ್ನುವಂತಹ ಅನಿಷ್ಟ ಪ್ರಸಂಗವನ್ನು ಕೂಡ ನಾವು ಹೇಳಿದ್ದೇವೆ. ಪರಮಾತ್ಮ ವಾಕ್ಯಂಚ ಇದಂ ತದಾನಿಂ ಸ್ಯಾತ್. ತತಶ್ಚ ಉಪಾಸನಾಧಿಕಾರೋ ಬಾಧ್ಯತ. ಆ ರೀತಿ ಪ್ರಕೃತಿಕಾರ ಭಾವ ತಗೊಂಡ್ಬಿಟ್ಟು ಪರಮಾತ್ಮ ಹೇಳ್ತಾ ಇದೆ ಅಂದ್ರೆ ಇದು ಪರಮಾತ್ಮ ವಾಕ್ಯವಾಗತ್ತೆ ಹೊರತು ಉಪಾಸನಾ ವಾಕ್ಯ ಆಗೋದೇ ಇಲ್ಲ. ಅವ ಇದಂ ತಥ ಆ ರೀತಿ ಆಗ್ಬಿಟ್ರೆ ಇದಂ ವಾಕ್ಯಂ ಪರಮಾತ್ಮ ವಾಕ್ಯಂ ಸ್ಯಾ ತದಾನಿ. ಆ ಪಕ್ಷದಲ್ಲಿ ಆ ರೀತಿ ಪ್ರಕೃತಿಕಾರ ಭಾವ ಇಟ್ಕೊಂಡು ವ್ಯಾಖ್ಯಾನ ಮಾಡ್ತೀನಿ ಅಂತ ಹೋದ್ರೆ ಅವಾಗ ಪರಮಾತ್ಮ ವಾಕ್ಯವಾಗತ್ತೆ ಹೊರತು ಉಪಾಸನಾ ವಾಕ್ಯ ಆಗಿದೆ ಅಂದ್ರೆ ಆ ಅಧಿಕಾರ ಪ್ರಕರಣ ಬಿದ್ದೋದು, ಉಪಾಸನಾ ಪ್ರಕರಣ ಅಲ್ಲ ಅಂತ ಆಗ್ಬಿಡುತ್ತೆ. ಪರಿಮಿತ ವಿಕಾರೋಪಾದಾನಂತೆ ವ್ಯರ್ಥಂ. ಆದ್ರೆ ಏನಾಗುತ್ತೆ ಪರಮಾತ್ಮ ವಿಕಾರ ಇಟ್ಕೊಂಡೆ ಮಾಡಿದೆ ಹೇಳ್ತಾ ಇದೆ ಅಂದ್ರೆ ಪರಿಮಿತಿ ಆದಿತ್ಯ ಮನಸ್ಸು ವಿದ್ಯುತ್ತು ಆಕಾಶ ಇದೆ ಅಷ್ಟೇ ತಗೋಬೋದು, ಎಲ್ಲ ತಗೋಬೋದು. ಅವಾಗ ಪರಿಮಿತವಾದ ಅವನು ಗೊತ್ತಾದ ಲಿಮಿಟ್ ಆಗಿರ್ತಕ್ಕಂಥ ಕೆಲವರಷ್ಟನ್ನೇ ತೆಗೆದುಕೊಂಡು ಹೇಳೋಕೆ ಬರಲ್ಲ. ಅವಾಗ ಪರಮಾತ್ಮ ವಾಕ್ಯದಲ್ಲಿ ಇದನ್ನ ಈ ಹೊಂಗೆ ವರ್ಣನೆ ಮಾಡೋ ಅಂತ ಹಂಗೆ ಬರಲ್ಲ. ತಗೊಂಡ್ರೆ ಯಾರ ಯೂನಿವರ್ಸ್ ಅದು ಅವಾಗ ಏನಾಗುತ್ತೆ ಉಪಾಸನಾ ಅಧಿಕಾರ ಅಂದ್ರೆ ಪ್ರಕರಣ, ಉಪಾಸನಾ ಪ್ರಕರಣಕ್ಕೆ ಬಾಧೆ ಆಗುತ್ತೆ. ಆ ಪರಮಾತ್ಮ ವಾಕ್ಯ ಅಂತ ಆಗ್ಬಿಡತ್ತೆ. ನೀ ತಾದಾತ್ಮ್ಯ ತಂದ್ಬಿಟ್ಟು ಏಕಾತ್ಮ್ಯ ಮಾಡ್ಕೊಂಬಿಟ್ರೆ ಜ್ಞಾನ ವಾಕ್ಯ ಆಗುತ್ತೆ, ಅದು ಉಪಾಸನಾ ವಾಕ್ಯವೇ ಆಗಲ್ಲ.
ಆಮೇಲೆ ಅವನು ಪರಿಮಿತವಾದ ಅವನು ಗೊತ್ತಾದ ಅಳತೆಯನ್ನುಳ್ಳಂತಾದ ವಿಕಾರ ಅಂತ ಇದ್ಕೊಂಡು ದಂಡ ಆಯ್ತು ಅವಾಗ. ಆದಿತ್ಯ ಮಿಂಚು ಮನಸ್ಸು ಇದನ್ನು ಹೇಳ್ತಿರ್ಬೇಕು ಅವಾಗ, ಎಲ್ಲವೂ ಚರಾಜಿ ಜಗತ್ತಲ್ಲ ಅದ. ತಸ್ಮಾತ್ ಬ್ರಾಹ್ಮಣೋಗ್ಯರ್ ವೈಶ್ವಾನರ ಇತ್ಯಾದಿವತ್, ತಸ್ಮಾತ್ ಬ್ರಾಹ್ಮಣೋಗ್ಯರ್ ವೈಶ್ವಾನರ ಇತ್ಯಾದಿವತ್, ಅನ್ಯತ್ರ ದೃಷ್ಟಿ ಅಧ್ಯಾಸಿಸತಿ, ಅನ್ಯತ್ರ ಅನ್ಯ ದೃಷ್ಟಿ ಅಧ್ಯಾಸಿಸತಿ, ಅನ್ಯತ್ರ ಅನ್ಯ ದೃಷ್ಟಿ ಅಧ್ಯಾಸಿಸತಿ, ಕ್ವ ಕಿಂ ದೃಷ್ಟಿ ಅಧ್ಯಸ್ಯತಾಂ, ಕ್ವ ಕಿಂ ದೃಷ್ಟಿ ಅಧ್ಯಸ್ಯತಾಂ ಇತಿ ಸಂಶಯ ಅಲ್ಲ, ಇತಿ ಸಂಶಯ. ಅದರಿಂದ ಬ್ರಾಹ್ಮಣನು ವೈಶ್ವಾನರಾಗಿಯೂ ಮೂಲ ಬ್ರಾಹ್ಮಣರು ವೈಶ್ವಾನರಾಗಿ ಶಾಸ್ತ್ರದಲ್ಲಿ ಕರೆದಂತಹ ಬ್ರಾಹ್ಮಣರು ಬ್ರಾಹ್ಮಣಸ್ತು ಆಹ್ವನೀಯಾರ್ಥೇ ಭೂಮಿ ವಯಸ್ಸಾಗಿದೆ. ಈ ಭೂಮಿ ನಾನು ಶ್ರಾದ್ದ ಮಾಡ್ತಾ ಇರೋ ಜಾಗ ವಯಸ್ಸಾಗ ಇದೆ, ಈ ಬ್ರಾಹ್ಮಣ ಆಹ್ವನಿಯಾಗ್ರಿಯಾಗಿದ್ದಾನೆ. ಭೋಕ್ತಾ ಚ ಬ್ರಹ್ಮ ಅಹಂತ ಬ್ರಹ್ಮ ಗಂಧರ್ವ ಬ್ರಹ್ಮ ಏನ ಅಲ್ಲಿ ಭಾವನೆ ಹೇಳ್ತಿರು. ಬ್ರಾಹ್ಮಣನು ವೈಶ್ವಾನರಾಗ್ನಿಯು ಅನ್ನೋ ಜಾಗದಲ್ಲಿ ಯಾವ ರೀತಿ ಬ್ರಾಹ್ಮಣನಲ್ಲಿ ವೈಶ್ವಾನ ದೃಷ್ಟಿಯನ್ನು ಹಾಕಬೇಕೋ ಅದೇ ರೀತಿ ಆದಿತ್ಯನಲ್ಲಿ ಬ್ರಹ್ಮ, ಆಕಾಶದಲ್ಲಿ ಬ್ರಹ್ಮ, ಮನಸ್ಸಿನಲ್ಲಿ ಬ್ರಹ್ಮವೋ ಅಂದರೆ ಬ್ರಹ್ಮದಲ್ಲಿ ಆಕಾಶ ಮನಸ್ಸು ವಿದ್ಯುತ್ತು ಈ ರೀತಿಯೋ ಅಂಥೇಳಿ ಎಲ್ಲಿ ಯಾವುದನ್ನು ಅಧ್ಯಾಸ ಮಾಡಬೇಕು ಅಂತ ಬಂದಾಗ ಕಿಂ ದೃಷ್ಟಿ ಅಧ್ಯಸ್ಯದ ಆತ್ಮನಲ್ಲಿ ಒಂದರಲ್ಲಿ ಇನ್ನೊಂದು ಅಧ್ಯಾಸ ಮಾಡಬೇಕು ಅಂತಾದಾಗ ಯಾವುದರಲ್ಲಿ ಆತ್ಮನಲ್ಲಿ ಆಯುತ್ಯಾದ ದೃಷ್ಟಿಯೋ ಆಯುತ್ಯಾದಿಯಲ್ಲಿ ಆತ್ಮದೃಷ್ಟಿ ಬ್ರಹ್ಮದೃಷ್ಟಿ ಆತ್ಮದ ಬ್ರಹ್ಮ, ಬ್ರಹ್ಮದಲ್ಲಿ ಆಯುತ್ಯಾದ ದೃಷ್ಟಿಯೋ ಆಯುತ್ಯಾದಿ ಬ್ರಹ್ಮದೃಷ್ಟಿಯೋ ಅಂಥೇಳಿ ಈ ರೀತಿ ಸಂಶಯ ಉಂಟಾಗುತ್ತೆ. ಸಂಶಯ ಉಂಟಾಗಲಾಗಿ ಅದಕ್ಕೆ ಸೂಚಕ ಹೇಳ್ತಾರೆ ಬ್ರಹ್ಮದೃಷ್ಟಿ ಅನಿ ಅನಿ ತತ್ರ ಅನಿಯಮ ಅನ್ನೋ ಇದು ಪೂರ್ವಪಕ್ಷ ಮತ್ತೆ ತತ್ರ ಅನಿಯಮ ಅಲ್ಲಿ ನಿಯಮ ಇಲ್ಲ ಸ್ವಾಮಿ, ಅವನಿಗೆ ಹೆಂಗೆ ಬೇಕಾದ್ರೆ ಮಾಡ್ಬೋದು, ಅವನದೇ ಆಪ್ಷನ್ ಉಪಾಸಕಂತೆ ಆಪ್ಷನ್. ನಿಯಮಕಾರಣ ಶಾಸ್ತ್ರಸ್ಯ ಅಭಾವ ನೈವಂ ಪ್ರಾಪ್ತಂ, ನಿಯಮಕಾರಣ ಶಾಸ್ತ್ರಸ್ಯ ಅಭಾವ ಇತ್ಯೇವಂ ಪ್ರಾಪ್ತಂ, ನಿಯಮವನ್ನುಂಟು ಮಾಡುವ ಶಾಸ್ತ್ರ ಇಲ್ಲಿಲ್ಲ ಆದ್ದರಿಂದ ಅನಿಯಮ ಹೇಗಾದ್ರೂ ಮಾಡ್ಬೋದು, ನಿಮ್ಮದೇ ಆಪ್ಷನ್, ಮಾಡುವುದೇ ಇಷ್ಟ, ಬ್ರಹ್ಮನ ಆಯ್ತಾದಲ್ಲಿ ಮಾಡು ಆಯ್ತು ಮಾತ್ರ ಮಾಡು ಅಂತ ಈ ರೀತಿ ಬದಲಾಗಿ ಅಥವಾ ಆದಿತ್ಯದೃಷ್ಟಿಯೇವ ಬ್ರಹ್ಮಣಿ ಕರ್ತವ್ಯಾಃ ಇತ್ಯೇವಂ ಪ್ರಾಪ್ತಂ, ಅಥವಾ ಆದಿತ್ಯದೃಷ್ಟಿಯೇವ ಬ್ರಹ್ಮಣಿ ಕರ್ತವ್ಯಾಃ ಇತ್ಯೇವಂ ಪ್ರಾಪ್ತಂ, ಅಥವಾ ಹೀಗಾದ್ರೂ ಮಾಡ್ಕೋಬಹುದು ಆಯ್ತಾದೃಷ್ಟಿಗಳನ್ನ ಬ್ರಹ್ಮದಲ್ಲಿ ಮಾಡಬೇಕು ಅಂತ. ಬ್ರಹ್ಮದಲ್ಲಿ ಬ್ರಹ್ಮವು ಆದಿತ್ಯವಾಗಿದೆ, ಬ್ರಹ್ಮ ಮನಸ್ಸಾಗಿದೆ, ಬ್ರಹ್ಮ ಆಕಾಶ ಆಗಿದೆ, ಬ್ರಹ್ಮದಲ್ಲಿ ಆಯ್ತಾದೃಷ್ಟಿಗಳು ಮಾಡಬೇಕು ಅಂತ ಅದು ಮಾಡಬೇಕು. ಆದಿತ್ಯ ಬ್ರಹ್ಮವಾಗಿದೆ, ಮನಸ್ಸು ಬ್ರಹ್ಮವಾಗಿದೆ, ಆಕಾಶ ಬ್ರಹ್ಮ ಇದೆಯಲ್ಲ, ಬ್ರಹ್ಮ ಆದಿತ್ಯವಾಗಿದೆ, ಬ್ರಹ್ಮ ಮನಸ್ಸಾಗಿದೆ, ಇವಾಗ ಆಯ್ತಾದೃಷ್ಟಿಗಳನ್ನೇ ಬ್ರಹ್ಮ ಉಪಾಸನೆ ಆದಿತ್ಯಾದೃಷ್ಟಿಗಳನ್ನೇ ಬ್ರಹ್ಮದಲ್ಲಿ ಮಾಡಬೇಕು ಈ ರೀತಿ ಯಾವುದಲ್ಲೂ ಆಗುತ್ತಾನೆ ಪರಮೇಶ್ವರರು. ಏವಂ ಹಿ ಆದಿತ್ಯಾದಿ ದೃಷ್ಟಿಭಿ ಬ್ರಹ್ಮ ಉಪಾಸಿತಂ ಭವತಿ, ಹೀಗಾಗಿದ್ರೆ ಬ್ರಹ್ಮ ಆದಿತ್ಯ, ಈ ಬ್ರಹ್ಮ ಆಕಾಶ, ಈ ಬ್ರಹ್ಮ ವಿದ್ಯುತ್ ಅಂತಂದ್ರೆ ಆ ದೃಷ್ಟಿಯಿಂದ ಬ್ರಹ್ಮನ ಉಪಾಸನೆ ಮಾಡಿದಂಗಾಗತ್ತೆ ಅಂತ. ಈ ರೀತಿ ಮಾಡ್ಕೊಂಡಾಗಲೇ ಅಲ್ಲವೇ ಆದಿತ್ಯಾದೃಷ್ಟಿಗಳಿಂದ ಬ್ರಹ್ಮವನ್ನು ಉಪಾಸನೆ ಮಾಡಿದಂಗಾಗತ್ತೆ. ಬ್ರಹ್ಮ ಉಪಾಸನೆ ಫಲವದಿತಿ ಶಾಸ್ತ್ರ ಮರ್ಯಾದ, ಶಾಸ್ತ್ರದ ಎಲ್ಲಗಟ್ಟೇನು ಬ್ರಹ್ಮೋಪಾಸನೆ ಮಾಡಿದ್ರೆ ಫಲವಾಗುತ್ತೆ ಎಲ್ಲಗಳು. ಈ ಬ್ರಹ್ಮ ಆದಿತ್ಯವಾಗಿದೆ, ಈ ಬ್ರಹ್ಮ ಮನಸ್ಸು ಆಕಾಶ ವಿದ್ಯುತ್ ಸೇರಿ ಬ್ರಹ್ಮಕ್ಕೆ ಆದಿತ್ಯಾದೃಷ್ಟಿಗಳನ್ನು ಮಾಡೋದು ಅಂತ. ಯಾಕೆಂದ್ರೆ ಬ್ರಹ್ಮದೃಷ್ಟಿ ಮಾಡೋದೇ ಫಲಕ್ಕೆ ಕಾರಣ ಅಂತ ಶಾಸ್ತ್ರ ಒಂದು ಚೌಕಟ್ಟಿದೆ. ತಸ್ಮಾನ್ನ ಬ್ರಹ್ಮದೃಷ್ಟಿ ಆದಿತ್ಯಾದೃಷ್ಟಿ, ತಸ್ಮಾನ್ನ ಬ್ರಹ್ಮದೃಷ್ಟಿ ಆದಿತ್ಯಾದಿಷು, ಆದಿತ್ಯಾದಿಗಳು ಬ್ರಹ್ಮದೃಷ್ಟಿ ಮಾಡೋಕೆ ಹೇಳ್ತಾ ಇಲ್ಲ, ಅದು ಮಾಡಬಾರ್ದು, ಯಾವುದು ಇದೆಯೋ ಅದಲ್ಲ ಅಂತಾನೆ. ಆದಿತ್ಯನ ಬ್ರಹ್ಮನ್ ಮಾಡು, ಆಕಾಶವನ್ನು ಬ್ರಹ್ಮನ್ ಮಾಡು, ವಿದ್ಯುತ್ ಅಲ್ಲ, ಬ್ರಹ್ಮವನ್ನೇ ಆದಿತ್ಯ ಆಕಾಶ ಮನಸ್ಸು ವಿದ್ಯುತ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಪೂರ್ವಕ್ಕೆ ಬದಲಾಗಿ ಏವಂ ಪ್ರಾಪ್ತೇ ಪೂರ್ವಃ ಶ್ವಃ,